ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತ. 6 PM ಲೈವ್, ಇದು ಉಡುಪಿ ದೈಜಿವರ್ಲ್ಡ್ 247 ಸ್ಟುಡಿಯೋದಿಂದ ನೇರ ಪ್ರಸಾರ. ಇವತ್ತು ಸೋಮವಾರ, ಎಂದಿನಂತೆ 6 PM ನಾವು ಚರ್ಚೆ ಮಾಡಲಿಕ್ಕಿದೆ. ಲೋಕಸಭಾ ಸಮರ ಸಂಸದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಯಾರು, ರಾಜ್ಯವ್ಯಾಪಿಯ ರಾಜಕೀಯ ವಿಶ್ಲೇಷಣೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗಿದ್ದಾರೆ, ರಾಜಕೀಯ ಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿ MGM ಕಾಲೇಜ್ನಲ್ಲಿ HOD ಆಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ರೂಪಿಸಿದವರು, ಪ್ರತಿಭೆಯನ್ನು ಬೆಳಗಿಸಿದವರು, ರಾಜಕೀಯ ವಿಶ್ಲೇಷಕರಾಗಿಯೇ ಅವರು ಪ್ರಸಿದ್ಧರು, ಸುರೇಂದ್ರನಾಥ್ ಕೊಕ್ಕರ್ಣಿ ಅವರು. ಸರ್, ತಮಗಿದು ಸ್ವಾಗತ. ನಮಸ್ಕಾರ ಸರ್. ಎಲೆಕ್ಷನ್ ಯಾವಾಗ ಅಂತ ಹೇಳಿ ಟೆಂಟೇಟಿವ್ ಆಗಿ April 17 ಅಂತ ನೀವು ಹೇಳ್ತಾರೆ, ಆದರೆ ತಯಾರಿ ಬಹುಶಃ December ನಡೆದಿದೆ. ಪ್ರಸಕ್ತ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಲಿ ಸಂಸದೆ BJP ಅದಿಲ್ಲಿದೆ, ಅದರ ಮೊದಲು ಕೂಡ BJP ಕೈಯಲ್ಲಿ ಇತ್ತು. ಹೇಗಿದೆ ಟ್ರೆಂಡ್, ಹೇಗಿದೆ ನಿಮ್ಮ ಪ್ರಕಾರ? ಅಂದರೆ ಉಡುಪಿಯಲ್ಲಿ ತಗೊಂಡಾಗ ಇವಾಗಲೇ ಒಂದು ರೀತಿಯ ಗೆಲ್ಲುವುದು ಸೋಲುವುದು ಅನ್ನೋದಕ್ಕಿಂತ ಮೊದಲು ಎಲ್ಲ ಪಕ್ಷಗಳಲ್ಲಿ, ಅದು ಕಾಂಗ್ರೆಸ್ ಇರ್ಬೋದು BJP ಇರ್ಬೋದು, ಮೇನ್ ಸ್ಟ್ರೀಮ್ನಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಬಗ್ಗೆ ದೊಡ್ಡ ಟ್ರೆಂಡ್ ಹೇಳ್ತಾ ಇದೆ. ಅಂದರೆ ಯಾಕೇನೂ ಗೊತ್ತಿಲ್ಲ, ಯಾಕೆ ಕೇಳಿದರೆ ಇದಾಗಲೇ ಸಿಟ್ಟಿಂಗ್ MP ಇದ್ದಾರೆ, ಶೋಭಾ ಕರಂದ್ಲಾಜಿಯವರು ಇದ್ದಾರೆ, ಅವರು ಮಹತ್ವಾಕಾಂಕ್ಷೆ ಇದ್ದವರು ಗೊತ್ತಾಗಿದೆ. ಮೊದಲು ನಮಗೆ ಅವರು ನಾವು ಈ ಒಂದು ಸ್ಟ್ರೀಮಿಗೆ ಇರಲಿಲ್ಲ, ಇದ್ದ ಕಾಣ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ನೀವು ಹೇಳಿದಾಗ ಡಿಸೆಂಬರ್ನ ನಂತರದ ಕಾಲದಲ್ಲಿ ಏನಾಗುತ್ತೆ ಕೇಳಿದರೆ, ಇಲ್ಲಿ ಆಕಾಂಕ್ಷೆ ವಾಹಿನಿಗೆ ಬರ್ತಾ ಇದ್ದಾರೆ ಅನ್ನೋದು ಕಾರ್ಯಕರ್ತರಿಗೆ ಗೊತ್ತಾಗಿದೆ, ಮತದಾರರಿಗೆ ಗೊತ್ತಾಗಿದೆ, ಪಕ್ಷದವರಿಗೂ ಕೂಡ ಗೊತ್ತಾಗೋ ಥರದಲ್ಲಿ ಆಗ್ತಾ ಇದೆ. ಅದು ಒಂದು ಆಕಾಂಕ್ಷೆ. ಹಾಗೆಯೇ ಅದೇ ಪಕ್ಷದ ಒಳಗೆ ಹಲವಾರು ಇದ್ದಾರೆ, ನಮ್ಮ ಮತ್ತೆ ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಿದೆ, ಹಲವಾರು ಅಭ್ಯರ್ಥಿಗಳಿದ್ದಾರೆ. ಯಾಕೆ ಕೇಳಿದರೆ ಉದಾಹರಣೆಗೆ ನೀವು ಹೇಳಿದಾಗ ಜಯಪ್ರಕಾಶ್ ಹೆಗಡೆ ಅವರು ಇರ್ಬೋದು, ಹಿಂದೆ ಎರಡು ಕಾಂಗ್ರೆಸ್ನಲ್ಲಿದ್ದಾಗ 2 ವರ್ಷಗಳ ಕಾಲ ಅವರು MP ಆಗಿದ್ದವರು, ಮತ್ತೆ ಅವರು ಕಾಂಗ್ರೆಸ್ಸಿಗೆ ಬಂದರು. ಈ ಇತಿಹಾಸದಲ್ಲಿ ನೋಡುವಾಗ ಅವರು ಕೂಡ ಆಕಾಂಕ್ಷಿಯಾಗಿ ಕಾಣುತ್ತೆ. ಏನೇ ಇರಲಿ, ನಾವು ಒಟ್ಟಾಗಿ ನೋಡು, ಮತ್ತೆ ಅವರು ವೈಯಕ್ತಿಕವಾಗಿ ಮತ್ತೆ ಹೋಗೋಣ. ಅಂದರೆ ಏನಕ್ಕೆ ಕೇಳುತ್ತೆ ಕೇಳಿದರೆ, ಇವತ್ತು ಚುನಾವಣೆಯ ದಿನಾಂಕ ಇನ್ನೂ ನಿರ್ಧಾರ ಆಗಿಲ್ಲ. ಕೇಂದ್ರದಲ್ಲಿ ಕೂಡ ಏನಾಗಿದೆ ಕೇಳಿದರೆ, ಪ್ರತಿಪಕ್ಷಗಳು ಕೂಡ ತಯಾರಿಗೊಳಿಸ್ತಾ ಇದೆ, ಅದು ಕಾಂಗ್ರೆಸ್ ಇರ್ಬೋದು BJP ಇರ್ಬೋದು. ಅದೇ ಉಡುಪಿ ಜಿಲ್ಲೆಗೆ ಬಂದಾಗ ಒಂದು ರೀತಿಯಲ್ಲಿ ಬೂತ್ ಮಟ್ಟದಲ್ಲಿ ಒಂದು ರೀತಿಯ ಜನ ಆಂದೋಲನ ಅಥವಾ ಜನ ಜಾಗೃತಿ ಮಾಡುವಂಥ ಕಾರ್ಯಕ್ರಮಗಳು ಅಥವಾ ಕಾರ್ಯಕರ್ತನ ತಯಾರಿಸುವಂಥ ಒಂದು ಯೋಜನೆಗಳು BJP ನಡೀತಾ ಇದೆ, ಕಾಂಗ್ರೆಸ್ನಿಂದ ಕೂಡ ನಡೀತಾ ಇದೆ. ಆದರೆ ಮುಖ್ಯವಾಗಿ ಇರುವಂಥದ್ದು ಇಲ್ಲಿ ನಮಗೆ ಅಭ್ಯರ್ಥಿ ಯಾರು ಅನ್ನೋದು ದೊಡ್ಡ ಪ್ರಶ್ನೆ ಎರಡೂ ಪಕ್ಷಗಳಲ್ಲಿದೆ. ಯಾಕೆ ಕೇಳಿದರೆ ಸುಲಭವಾಗಿ ಈ ಬಾರಿ ಯಾರಿಗೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದು BJPಯಲ್ಲಿ ಶೋಭಾ ಕಾರಂತ್ಲಾರು ಕೊಡ್ತಾರೆ ಅಥವಾ ಜಯಪ್ರಕಾಶ್ ಹೆಗಡೆಯವರು ಕೊಡ್ತಾರೆ, ಇನ್ನಿತರ ಹನುಮಂತ ಮಂದಿ ಇದ್ದಾರೆ, ಅದರೊಳಗೆ ಸ್ಟ್ರೀಮ್ನ ತುಂಬ ಇದ್ದಾರೆ. ಹಾಗೆ ಕಾಂಗ್ರೆಸ್ನಲ್ಲಿ ಕೂಡ ವಿನಯ್ ಕುಮಾರ್ ಸ್ವರ್ಕಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಪ್ರಮೋದ್ ಮಧುರಾಜ್ ಅವರ ಹೆಸರು ಇದೆ, ಆಸ್ಕರ್ ಫರ್ನಾಂಡಿಸರ್ ಅವರ ಹೆಸರನ್ನು ಕೂಡ ಈ ಕಡೆ ನಾವು ಕೇಳಿ ಬರ್ತಾ ಇದ್ದೇವೆ. ಹಾಗೆ ಅದರಲ್ಲಿ ಹಲವಾರು ಇವನ ಅಮೃಷಣೆ ಅಂತ ವ್ಯಕ್ತಿಗಳು ಇರ್ಬೋದು, ಹಲವಾರು ವ್ಯಕ್ತಿಗಳು ಕೂಡ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಏನೇ ಇರಲಿ, ಏನಕ್ಕೆ ಕೇಳಿದ್ರೆ ಒಂದು ರೀತಿಯಲ್ಲಿ ಪೂರ್ವ ತಯಾರಿ ನನ್ನ ಮಟ್ಟಿಗೆ ಹೇಳೋದಿದ್ರೆ ಉಡುಪಿ ಜಿಲ್ಲೆ, ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ನಡೀತಾ ಇದೆ, ಗಂಭೀರವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಒಟ್ಟು ಪಕ್ಷ ಮತ್ತೆ ನಿರ್ಧಾರ ಮಾಡಬೇಕಾಗುತ್ತೆ. ಸರಿ, ಈಗ ಸಾಧಾರಣವಾಗಿ ಸಿಟ್ಟಿಂಗ್ MPಗೆ ಒಲವು ಜಾಸ್ತಿ ಇರುವಂಥದ್ದು, ಅದೊಂದು ರೀತಿಯ ಸಂಪ್ರದಾಯದ ಹಾಗೆ ಬಂದಿದೆ. ಆದರೆ ಇತ್ತೀಚೆಗೆ ನಾವು ಕೇಳಿಕೊಂಡು ಬಂದದ್ದು ಶೋಭಾ ಈ ಮಾತು ಕೇಳಿಕೊಂಡು ಬರ್ತಾ ಇದೆ, ಪಕ್ಷದಲ್ಲಿಯೋ ಎಲ್ಲಿಯೋ ಎಲ್ಲಿಯೋ ಒಂದು ಒಲವು ಅವರ ಕಡೆಗೆ ಇಲ್ಲ. ನಿಮ್ಮ ಪ್ರಕಾರವಾಗಿ ಈ ಪ್ರತಿ ಸಂದರ್ಭದಲ್ಲಿ ಸಂಪ್ರದಾಯವನ್ನು ಮುರಿದು ಯುವಕರಿಗೆ ಯಾಕೆ ಮನ್ನಣೆ, ಯುವ ಮುತ್ಸದ್ದಿಗಳಿಗೆ ಯಾಕೆ ಮನ್ನಣೆ ಕೊಡಬಾರದು, ನಿಮ್ಮ ಪ್ರಕಾರವಾಗಿ ತಾವು ವಿಶ್ಲೇಷಣೆ ಮಾಡೋದಾದರೆ ಹೇಗೆ ಅಂತ? ಈಗ ಮುಂದಿನ ಭಾರತ ಯಂಗ್ ಇಂಡಿಯಾ, ಎಸ್ ಸರಿ ಒಪ್ಕೊಳ್ತು, ಹಾಗಿರುವಾಗ ನಾವು ಯುವಕರಿಗೆ ಯಾಕೆ ಈ ಮನ್ನಣೆಯನ್ನು ನೀಡಬಾರದು? ಯಾಕೆಂದರೆ ಕಳಿಸಲದ ನಮ್ಮ ರಾಜ್ಯದ ಚುನಾವಣೆಯಲ್ಲಿ ನೋಡಿ, ಸಾಕಷ್ಟು ಯುವಕರು ಹೆಸರೇ ಕೇಳಿ ಬಂದಂಥ ಬಂಟ್ವಾಳ ಕ್ಷೇತ್ರ ಆಗ್ಬೋದು, ಬೆಳ್ತಂಗಡಿ ಕ್ಷೇತ್ರ ಆಗ್ಬೋದು, ಮಂಗಳೂರು ಕ್ಷೇತ್ರ ಆಗ್ಬೋದು, ಹೆಸರೇ ಕೇಳಿಲ್ಲ, ಅವರು ಆರಿಸಿಕೊಂಡು ಬಂದಿದ್ದಾರೆ. ಅಂದರೆ ಹೊಸ ಪ್ರತಿಭೆಗೆ ಹೊಸ ಮುಖಕ್ಕೆ ಜನರು ಒಲವು ತೋರಿಸ್ತಾರಾ ನಿಮ್ಮ ಪ್ರಕಾರ? ಅಂದರೆ ನೀವು ಒಳ್ಳೆ ಪ್ರಶ್ನೆ ಎತ್ಕೊಂಡ್ರಿ. ಯಾಕೆ ಕೇಳಿದರೆ ಅದು BJP ಕಾಂಗ್ರೆಸ್ ನಮಗೆ ಮುಖ್ಯ ಅಲ್ಲ. ಇಲ್ಲಿ ಏನಾಗುತ್ತೆ ಕೇಳಿದರೆ, ಇವಾಗ ಆಲ್ರೆಡಿ ಇದ್ದವರ ಸಾಂಪ್ರದಾಯಿಕ ಪ್ರಕಾರ ಇದ್ದವರಿಗೆ ಕೊಡ್ತಾ ಹೋಗುವಂಥದ್ದು. ಇಲ್ಲಿ ಏನಾಗಿದೆ ಕೇಳಿದರೆ, ಅದು ಕಾಂಗ್ರೆಸ್ ಇರ್ಬೋದು BJP ಇರ್ಬೋದು, ಅವರಿಗೆ ಏನಾಗಿದೆ ಕೇಳಿದರೆ ಸಂಪ್ರದಾಯ ಅಥವಾ ಹೊಸ ಮುಖ ಅನ್ನೋದಕ್ಕಿಂತ ಗೆಲ್ಲುವ ಅಭ್ಯರ್ಥಿ ಬೇಕಾಗುತ್ತೆ. ಯಾಕೆ ಕೇಳಿ ಹೊಸ ಅಭ್ಯರ್ಥಿ ಯಾರಿಗೆ ಹೋಗಿದ್ರೆ, ಯಾರು ಪರಿಚಯ ಇಲ್ಲದ ವ್ಯಕ್ತಿಯನ್ನು ನಿಲ್ಲಿಸಿ ನಾವು ತೋಲುವಂಥ ಮನಸ್ಥಿತಿ ಯಾವ ಪಕ್ಷ ಇರೋದಿಲ್ಲ. ಕರೆಕ್ಟ್. ಮೊದಲಾಗಿ ಅವರು ನೋಡುವಂಥದ್ದು ಹಾಲಿ ಇರ್ಬೋದು ಮತ್ತು ಹೊಸ ಅಭ್ಯರ್ಥಿ ಇರ್ಬೋದು, ಅವನಿಗೆ ಎಷ್ಟರ ಮಟ್ಟಿಗೆ ಜನಮನ್ನಣೆ ಸಿಗಬಹುದು ಅನ್ನೋದನ್ನು ಲೆಕ್ಕಾಚಾರ ಇಟ್ಕೊಳ್ತಾರೆ.
ಅಥವಾ ನಿಮಗೆ ಗೊತ್ತಿದೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರ ಅಂದರೆ ಸುಮಾರು 15-16 ಲಕ್ಷ ಮತದಾರರು ಇರುವಂಥ ದೊಡ್ಡ 8 ವಿಧಾನಸಭಾ ಕ್ಷೇತ್ರಗಳ ದೊಡ್ಡ ಕ್ಷೇತ್ರ. ನಾವು ಬರೀ ಚರ್ಚೆ ಮಾಡುವಾಗ ಉಡುಪಿಯಿಂದ ಯಾರಾಗ್ತಾರೆ, ಉಡುಪಿಯಿಂದ ಉಡುಪಿ ಅಂತ ಹೇಳಿದ್ರೆ ಚಿಕ್ಕಮಗಳೂರು ಕೂಡ ಬಂತು. 8 ವಿಧಾನಸಭಾ ಕ್ಷೇತ್ರಗಳಿಗೆ ಜನ ಮನ್ನಣೆ ಸಿಗುವಂಥ, ಜನ ಪರಿಚಯ ಇರುವಂಥ ಮತ್ತು ಸಾಧಾರಣ ಮಟ್ಟಿಗೆ ಗುರುತಿಸುವಂಥ ವ್ಯಕ್ತಿತ್ವ ಇರಬೇಕಾಗತ್ತೆ. ಉದಾಹರಣೆಗೆ ನಾನು ನಿಂತ ತಕ್ಷಣ ನನಗೆ ಚಿಕ್ಕಮಗಳೂರಿನವ್ರು ಯಾರು ಗೊತ್ತಿಲ್ಲ ಅಥವಾ ಬೇರೆ ಗೊತ್ತಿಲ್ಲ, ನಾನು ನಿಂತು ವ್ಯರ್ಥ ಮಾಡಲಿಕ್ಕೆ ಆಗು, ನಾನು ಹೆಂಗೆ ಇರ್ಬೋದು ಅಂತ ಆ ರೀತಿಯಲ್ಲಿ ಸೀಟನ್ನು ಹೊಂದಲಿಕ್ಕೂ ಆಗೋಲ್ಲ. ನೀವು ಹೇಳಿದಾಗ ಇವತ್ತು ಏನಾಗ್ತಿದೆ ಕೇಳಿದರೆ, ನೀವು ಹೇಳಿದ್ರೆ ಹೆಂಗೆ ಇಂಡಿಯಾ ಅಂತ ಹೇಳಿದರೆ, ಮಾತ್ರ ಮಂಗಳೂರಿನ ಕಳೆದ ಬಾರಿ ಕೊಟ್ಟರೆ ಹೊಸ ಹೊಸ ಮುಖಗಳು ಗೆದ್ದು ಬಂತಂತೇಳಿ, ಅಲ್ಲಿ ಏನಾಗುತ್ತೆ ಗೆದ್ದು ಹೊಸ ಮುಖಗಳು ಗೆದ್ದು ಬಂದೆ ಅಂತ ಕೇಳಿದರೆ ಒಂದು ಅಲೆ ಇರುತ್ತೆ ಅಲ್ಲಿ. ನೋಡಿ ಇವತ್ತು ಏನಾಗ್ತಿದ್ದಕ್ಕೆ ಭತ್ತರ ವಿಶ್ಲೇಷಣೆ ಮಾಡಲಿಕ್ಕಿದೆ. ಅದು ಒಂದು ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಅನ್ನುವಾಗ ಹೊಸ ಮುಖವನ್ನು ನೋಡಿ ಕೊಟ್ಟಿದ್ದಲ್ಲ, ಮೋದಿ ಅಲೆ ಇರಬಹುದು, ಒಂದು ಅಲೆಯಲ್ಲಿ ಹಿಂದುತ್ವ ಅಲೆಯೋ ಒಂದು ಏನೋ ಒಂದು ಇಶ್ಯೂ ಅಲೆಗಳಿರ್ತದಲ್ಲ, ಟ್ರೆಂಡಿಗೆ ಸೆಟ್ ಆಯ್ತು. ಅದೇ ಪ್ರಯೋಗ ಮತ್ತೆ ಈ ಉಡುಪಿ ಅಥವಾ ಇಂಥ ದೊಡ್ಡ ಕ್ಷೇತ್ರದಲ್ಲಿ ಒಂದು ಪ್ರಯೋಗ ಮಾಡಿದ ಸಕ್ಸಸ್ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ ಕಾರಣ ಏನಾಗುತ್ತೆ ಕೇಳಿದ್ರೆ, ಗೆಲ್ಲುವ ಕುದುರೆ, ನೀವು ಹೇಳಿದಾಗೆ ಅದು ಹಳೆಯ ಕುದುರೆ ಇರ್ಬೋದು, ಹೊಸ ಕುದುರೆ ಇರ್ಬೋದು, ಗೆಲ್ಲುವ ಕುದುರೆ ನಮಗೆ ಬೇಕನ್ನುವಂಥದ್ದು ಎರಡು ಪಕ್ಷಗಳ ಇದು ಇದೆ. ಆ ಲೆಕ್ಕಾಚಾರದ ಮೇಲೆ ಸೀಟ್ ಹಂಚಬೇಕಾಗತ್ತೆ. ಯಾಕೆ ಪಕ್ಷಗಳಿಗೆ ಏನು ಮುಖ್ಯ ಉದ್ದೇಶ ಏನೇನು, ಅಭ್ಯರ್ಥಿಗಳು ಗೆಲ್ಲುವಂತಹದ್ದು ಮುಖ್ಯ ಉದ್ದೇಶ ಅಲ್ವಾ. ಆ ರೀತಿಯಲ್ಲಿ ನಾವು ಮಾತಾಡಲಿಕ್ಕೆ ಹೆಂಗ್ ಇಂಡಿಯಾ ಅಂತ ಮಾತಾಡ್ಬೋದು, ಏನು ಮಾತಾಡ್ಬೋದು, ಆದ್ರೆ ಮೊದಲ ಪ್ರಯಾರಿಟಿ ಬರುವುದು ಗೆಲ್ಲುವ ಕುದುರೆ ನಮಗೆ ಬೇಕು ಅಂತ ಹುಡುಕ್ತಾರೆ. ಖಂಡಿತವಾಗಿ ಸರ್. ಈಗ ಉಡುಪಿಯ ಕ್ಷೇತ್ರದ ಬಗ್ಗೆ, ಇಲ್ಲಿಯ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇದೆ. ಈ ಚಿಕ್ಕಮಗಳೂರಿನ ಜನತೆ ಒಲವು ಯಾವ ಕಡೆಗಿದೆ, ಇಲ್ಲಿ ಆಗ ಗೆದ್ದು ಬರುವಂತ ಸಂಸದರು ಏನಿದ್ದಾರೆ, ಆ ಕಡೆಗೆ ಮುಖ ಮಾಡುವುದಿಲ್ಲ, ನಮ್ಮದು ಮಲೆನಾಡು, ನಮ್ಮ ಸಮಸ್ಯೆಗಳು ಬೇರೆ, ಈ ಕರಾವಳಿ ಕ್ಷೇತ್ರಕ್ಕೆ ಅವರು ಒಲವು ಕೊಡ್ತಿದ್ದಾರೆ ಎಂಬುದಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ. ಅಲ್ಲಿಯ ಜನತೆಯ ಒಂದು ಮೈಂಡ್ ಸೆಟ್ ಹೇಗೆ ಅಂದರೆ, ಉದಾಹರಣೆಗೆ ಹೇಳಬೇಕಾದ್ರೆ ನಿಮಗೆ ಈಗ ಸಾಧಾರಣ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ಇರಬೇಕಿತ್ತು ಮೋಸ್ಟ್ಲಿ. ಆದರೆ ಒಂದು ಟ್ರೆಂಡ್ ನೋಡುವಾಗ ಅದು ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಆ ಹಾಲಿ ಸಂಸದರ ಬಗ್ಗೆ ಇರುವ ಒಂದು ಒಂದು ಅಪವಾದ ಅಂತ ಹೇಳಿದರೆ, ಅಪರಾಧ ಅಂತ ಹೇಳಿದರೆ, ಅಪವಾದ ಅಂತ ಹೇಳಿದ್ದೇನೆ, ಅಪರಾಧ ಅನ್ನೋದು ಅಪವಾದ ಅದು ಮಾತು ಅಂತ ಹೇಳಿದರೆ ಆರೋಪ ಅಂತ ಕರಿಬಹುದು. ಯಾಕೆ ಕೇಳಿದರೆ ಇದು ಆರೋಪವೇ, ಸರಿ ಆರೋಪ ಅಂತ ಹೇಳಿದರೆ, ಚುನಾವಣೆ ಗೆದ್ದ ನಂತರದಲ್ಲಿ ಅವರು ಈ ಕಡೆ ಮುಖ ಹಾಕಲಿಲ್ಲ ಅನ್ನುವಂಥದ್ದು ಅದು ಉಡುಪಿಯಲ್ಲೂ ಇದೆ, ಚಿಕ್ಕಮಗಳೂರಿನಲ್ಲೂ ಇದೆ. ಅವರು ಹೌದು ಒಂದು ರಾಷ್ಟ್ರ ಮಟ್ಟದ ನಾಯಕರಾಗಿಯೋ ರಾಜ್ಯ ಮಟ್ಟದ ನಾಯಕರಾಗಿ ಬಿಂಬಿಸಿಕೊಂಡು ಹೊರಗಿನ ಪಕ್ಷದ ಹೈಕಮಾಂಡ್ ಜೊತೆಯೇ ಹೆಚ್ಚಿನ ಒಲವು ಅಥವಾ ನಿಲುವು ತೋರಿಸ್ಕೊಂಡು ಇದ್ದವರು ಕ್ಷೇತ್ರ ಕಡೆ ಬರಲಿಲ್ಲ, ಯಾವುದೇ ಕಾರ್ಯಕ್ರಮಕ್ಕೆ ಹಾಜರಾಗಲಿಲ್ಲ ಅನ್ನುವಂಥ ಸ್ವಭಾವದ ಒಂದು ಆರೋಪ ಏನಿದೆ ಅದು ಎರಡೂ ಕಡೆಯಿಂದ ಜಿಲ್ಲೆಯಿಂದ ಕೂಡ ಕೇಳ್ತಾ ಇತ್ತು. ನೀವು ಹೇಳಿದಾಗೆ ಒಂದು ಏನಾಗುತ್ತೆ ಕೇಳಿದರೆ, ಇದು ಕೊನೆಗೆ ಯಾವ ರೀತಿಯಾಗಿ ಆಗ್ಬೋದು ಅಥವಾ ಅದು ಯಾವ ರೀತಿ ಸಮಾಪ್ತನಗೊಳ್ಬೋದು ಕೇಳಿದರೆ, ಉದಾಹರಣೆಗೆ ಆಗಿದರೆ ಈಗ ಚಿಕ್ಕಮಗಳೂರು ಅಂದಾಗ ಹಿಂದುತ್ವದ ಅಲೆಯಕ್ಕಿಂತ ಅಲ್ಲಿ ಸ್ವಲ್ಪ ಜಾತಿ ಲೆಕ್ಕಾಚಾರದ ಇದೆ ಅಂತ ಅರ್ಥ ಇದೆ. ಅಂದರೆ ಚಿಕ್ಕಮಗಳೂರಿಗೆ ಹೋದಾಗ ಅಲ್ಲಿ ಗೌಡ ಕಮ್ಯುನಿಟಿ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಕಮ್ಯುನಿಟಿ ಇದ್ದಾರೆ, ಯಡಿಯೂರಪ್ಪನವರಿಗೆ ಒಂದು ಪ್ರಭಾವ ಕೂಡ ಇರುವಂಥ ಇದೆ. ಅದನ್ನು ನೀವು ಉಡುಪಿಗೆ ಬಂದಾಗ ಇಲ್ಲೇನಾಗುತ್ತೆ, ಇಲ್ಲಿ ಒಂದು ರೀತಿ ಹಿಂದುತ್ವದ ಅಲೆ ಅಥವಾ ಮೋದಿ ಅಲೆ ಅನ್ನುವಂಥದ್ದು ಸ್ವಲ್ಪ ಗಟ್ಟಿಯಾಗಿರುವ ಕಾರಣ ಯಾರು ನಿಂತರೂ ಕೂಡ ಗೆಲ್ಲಬಹುದು ಅನ್ನುವಂಥ ಒಂದು ಮನಸ್ಥಿತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಲ್ಲೂ ಇದೆ. ನಾನು ಸಣ್ಣ ಉದಾಹರಣೆ ಕೊಡಬೇಕಾದ್ರೆ, ನಮ್ಮ ಊರಿನೊಬ್ಬ ಗ್ರಾಮ ಪಂಚಾಯತ್ ಒಬ್ಬ ಒಂದು ವಾರ್ಡ್ನಲ್ಲಿ ಗೆದ್ದವ 400 ಓಟಿಗೆ ಗೆದ್ದವನು ಹೇಳ್ತಾನೆ ನಾನು MP ನಿಲ್ತೇನೆ ಅಂತ. ನೋಡಿ ಇದು ಅರ್ಥ ಏನು, ನಾನು ನಿಲ್ತೇನೆ ಅಂತ ಆ ಧೈರ್ಯ ಹೇಗೆ ಬಂತು? ಸುಮಾರು 16 ಲಕ್ಷ ಮತದಾರರು ಇರುವಲ್ಲಿ ಒಬ್ಬ 400 ಮತಗಳನ್ನು ಗೆದ್ದುಕೊಂಡಂತ ಒಬ್ಬ ವಾರ್ಡಿನ ಒಬ್ಬ ಸದಸ್ಯ ಹೇಳ್ತಾನೆ ಏನು ಕೇಳಿದ್ರೆ ನಾನು ಗೆದ್ದು ಬರ್ತೇನೆ. ಯಾಕೆ ಕೇಳಿದ್ರೆ ಚರ್ಚೆಯಲ್ಲಿ ಒಬ್ಬರು ಬಿಜೆಪಿ ಅವರು ಹೇಳಿದ್ರು, ನಾವೊಂದು ಮೂಕ ಪ್ರಾಣಿಯನ್ನು ನಿಲ್ಲಿಸ್ತೇವೆ ಮೋದಿ ಇರುವರ ತನಕ ಅವ್ರು ಗೆಲ್ಲುವೇ. ಅದು 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 ಇದು ದೊಡ್ಡ ಒಂದು ಅಪಾಯಕಾರಿ ಬೆಳವಣಿಗೆ ಇದು. ಯಾಕೆ ಪಕ್ಷಕ್ಕೂ ಅಪಾಯಕಾರಿ ಅಥವಾ ನಮಗೂ ಅಪಾಯಕಾರಿ. ಯಾಕೆ ನಾನು ಹೇಳೋದು ಯಾಕೆ ಕೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ನಿಲ್ಲಿ, ಅಭ್ಯರ್ಥಿ ನಿಲ್ಲಿ, ಯಾವುದೇ ಪಕ್ಷ ಇರ್ಬೋದು, ಕನಿಷ್ಠ ಪಕ್ಷ ಅವನಿಗೆ 35-40% ವೋಟ್ ಕ್ಯಾಪ್ಚರ್ ಮಾಡುವ ಸಾಮರ್ಥ್ಯ ಇರಬೇಕು, ಸಾಮರ್ಥ್ಯ ಇರಲೇಬೇಕು. ಬರೇ ಎಲ್ಲ ವೋಟ್ಗಳು ಕೂಡ ಮೋದಿಯಿಂದ ಬರುತ್ತೆ, ಹಿಂದುತ್ವದಿಂದ ಬರುತ್ತೆ, ಇಶ್ಯೂಗಳಿಂದ ಬರುತ್ತೆ ಅಥವಾ ರಾಹುಲ್ ಗಾಂಧಿಯಿಂದ ಬರುತ್ತೆ ಅಂತ ಹೇಳಿದರೆ ಖಂಡಿತವಾಗಿ ಆ ಅಭ್ಯರ್ಥಿಗಳು ವಿನ್ ಆಗಲಿ ಸಾಧ್ಯನೇ ಇಲ್ಲ. ನಾವು ಖಂಡಿತ ಇವತ್ತು ಏನಾಗುತ್ತೆ, ಜನ ತುಂಬ ಬುದ್ಧಿವಂತರಿದ್ದಾರೆ. ಯಾಕೆ ಕೇಳಿದರೆ ಅಭ್ಯರ್ಥಿಯನ್ನು ಬಿಟ್ಟು ಪಕ್ಷ ಇಲ್ಲ, ಈಗ ಯಾವ ಪಕ್ಷಕ್ಕೆ ವೋಟ್ ಕೊಡುವರಿಲ್ಲ, ಈಗ ಕೊಡುವುದಿದ್ದರೆ ನಾಯಕತ್ವ ಯಾರಿದ್ದಾರೆ, ನಮ್ಮ ಮೇಲೆ ಯಾರು ಕೂತಿದ್ದಾರೆ ಅಥವಾ ಯಾರು ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಅಭ್ಯರ್ಥಿಯ ಘನತೆ ಗೌರವ ಸಾಧನೆಗಳನ್ನು ನೋಡಿ ಮತ ಹಾಕುವಂಥ ಮತದಾರರು ಇದ್ದಾರೆ. ಸರಿ, ನಾವು ಹಲವಾರು ಇವತ್ತು 5 ಪಂಚರಾಜ್ಯ ಚುನಾವಣೆ ಕೂಡ ನೋಡಿದ್ದೇವೆ, BJP ಏನು ಮಾಡ್ತು, ನಾವು ಅಲೆ ಉಂಟು ಅಂತ, ಅಲೆ ಅಷ್ಟು ಸುಲಭದಲ್ಲಿ ವರ್ಕೌಟ್ ಆಗೋಲ್ಲ. ಯಾಕೆ ಕೇಳಿದರೆ ನಿಲ್ಲುವ ಅಭ್ಯರ್ಥಿ ಇದ್ದಾನಲ್ಲ ಅದು ಖಂಡಿತವಾಗಿ ಹೈಯೆಸ್ಟ್ ಪ್ರಮಾಣದಲ್ಲಿ ಮತವಾಗಿ ಕನ್ವರ್ಟ್ ಆಗುತ್ತೆ, ಬಿಟ್ಟರೆ ಬರೀ ಒಬ್ಬ ವ್ಯಕ್ತಿಯನ್ನು ನೋಡಿ ನಾನು ಪೂರ್ತಿಯಾಗಿ ಗೆಲ್ತೇನೆ ಹೇಳಲಿಕ್ಕೆ ಆಗೋಲ್ಲ. ಮೋದಿ ಅಲೆ ಇರ್ಬೋದು ಇಲ್ಲ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗಿ ಮೋದಿ ಅಲೆ ಇರ್ಬೋದು, ಎಲ್ಲೋ ಒಂದು 10-15 ಒಳಗೇನೆ ಅಥವಾ 15-10% ಒಳಗೇನೆ ಮೋದಿ ಅಲೆ ಇರ್ತದೆ, ಅದು ಪ್ಲಸ್ ಪಾಯಿಂಟ್. ಅದು
ಅದನ್ನು ಬಿಟ್ಟು ಮೋದಿ ಹೆಸರಿನಲ್ಲಿ ಒಂದು ಎಲೆಕ್ಟ್ರಿಕ್ ಕಂಬ ನಿಂತರೂ ಕೂಡ ಅದು ಇಂದಿರಾ ಗಾಂಧಿ ಪೀರಿಯಡ್ ನಲ್ಲಿ ಇತ್ತು, ನಿಮ್ಗೆ ಗೊತ್ತಿದೆ. ಇಂದಿರಾ ಕಾಂಗ್ರೆಸ್ ನಲ್ಲಿ ಇರುವಾಗ ಅದೇ ಟ್ರೆಂಡ್ ಇತ್ತು, ಅದೇ ಈಗ ಬಿಜೆಪಿ ಅದಾಗಿದೆ. ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಕೂಡ 75 ಹಿಂದ್ಗಡೆ ನೋಡುವಾಗ ಯಾರು ನಿಂತರೂ ಕೂಡ ಗೆಲ್ತವಂತ ಸ್ಥಿತಿ ಇತ್ತು. ಆ ಸ್ಥಿತಿ ಕೂಡ ಇವತ್ತು ಬಿಜೆಪಿ ಬಂದಿದೆ. ಅಂದ್ರೆ ಅರ್ಥ ನಾನೇನು ಕೇಳಿದ್ರೆ, ಬರೇ ಒಂದು ಅದು ಯಾವುದೇ ಒಂದೇ ಇರಲಿ, ಅಭ್ಯರ್ಥಿಯನ್ನು ಜನ ಯಾವ ರೀತಿಯಾಗಿ ಪ್ರೀತಿಸ್ತಾರೆ ಬಯಸ್ತಾರೆ ಅನ್ನೋದ್ರ ಮೇಲೆ ನಿಲ್ಲಿಸಬೇಕು. ಬಿಟ್ಟರೆ ಬರೇ ಒಂದು ಯಾವುದೋ ಒಂದು ಅಲೆ ಇದೆ ಅಂತ ಹೇಳಿ ನಿಂತರೆ ಅದು ಖಂಡಿತವಾಗಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇನೆ. ಸರಿ ಸರಿ, ನೀವು ಹೇಳಿದ್ರಿ ಜಾತಿ ಲೆಕ್ಕಾಚಾರ, ನಾವು ಹೇಳ್ತೇವೆ ಜಾತ್ಯಾತೀತ ರಾಷ್ಟ್ರ. ಈ ಮತದಾನ ಬರುವಾಗ ಮಾತ್ರ ಜಾತಿ ಬರುತ್ತೆ, ನಿಮ್ಮ ಕಾಲೇಜಿಗೆ ಒಬ್ಬ ಅಭ್ಯರ್ಥಿಯನ್ನು ಸೇರಿಸುವಾಗ ಜಾತಿ ಬರುವುದಿಲ್ಲ ಮತ್ತು ಎಲ್ಲಿಯೂ ಕೂಡ ಜಾತಿ ಬರುವುದಿಲ್ಲ. ಈ ಜಾತಿ ಲೆಕ್ಕಾಚಾರವನ್ನು ರಾಜಕೀಯ ಪಕ್ಷಗಳು ಮಾಡ್ತಾರ, ಮಾಧ್ಯಮ ಮಾಡ್ತದ, ಜನರು ಮಾಡ್ತಾರ, ಅಥವಾ ರಾಜಕೀಯ ವಿಶ್ಲೇಷಕರು ಮಾಡ್ತಾರ? ಸರಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ನಾನು ಹೇಳಿದಾಗೆ ನಾವು ಸಂವಿಧಾನಿಕವಾಗಿ ಮಾತಾಡುವಾಗ ಎಲ್ಲ ಪಕ್ಷಗಳು ಕೂಡ ಓಪನ್ ಆಗಿ ಮಾತಾಡುವಾಗ, ನಾವು ನೀವು ಮಾತಾಡುವಾಗ ದೇಶ ಜಾತ್ಯಾತೀತ ಧರ್ಮ ನಿರಪೇಕ್ಷಿತ ದೊಡ್ಡ ದೊಡ್ಡ ಶಬ್ದಗಳನ್ನು ಹಾಕಿ ಮಾತಾಡ್ತೇವೆ. ಆದರೆ ಇದನ್ನು ನಿಜಕ್ಕೂ ಹೇಳಬೇಕಾದ್ರೆ ಈ ಜಾತೀಯತೆ ಮತೀಯತೆ ಇಂಜೆಕ್ಟ್ ಮಾಡುವುದು ಯಾರು ಕೇಳಿದರೆ, ಈ ರಾಜಕೀಯ ಪಕ್ಷಗಳೇ. ಅದರ ಡೌಟ್ ಇಲ್ಲ, ಇರೆಸ್ಪೆಕ್ಟಿವ್ ಪಾರ್ಟಿ ಹೇಳ್ತೇವೆ, ಅವರು ದೇ ಆರ್ ಇಂಜೆಕ್ಟಿಂಗ್ ದಿಸ್ ಇಶ್ಯೂ ಆಫ್ ಜಾತಿಯ ಅಥವಾ ಇದೇನಿದೆ ಮತೀಯತೆ. ಅದು ಒಂದಿದೆ, ಅವ್ರು ಯಾಕೆ ಮಾಡ್ತಾರಂತ ನೀವು ಕೇಳ್ತೀರಿ. ನಾವು ಕೊನೆಗೆ ನನ್ನ ಹತ್ರ ಬರಬೇಕಾಗತ್ತೆ, ಯಾಕೆ ಮಾಡ್ತಾರೆ ಕೇಳಿದ್ರೆ, ಈ ಪಕ್ಷಗಳು ಏನಿಗೆ ಗೊತ್ತು ಮಾಡ್ತಾರೆ ಕೇಳಿದ್ರೆ, ಅವರಿಗೆ ಮತದಾರರ ನಾಡಿ ಮಿಡಿತ ಗೊತ್ತುಂಟು. ಯಾವುದನ್ನು ನಾವು ಹಾಕಿದರೆ ಈ ಜನ ಕಟ್ಕೊಳ್ತಾರೆ ಅಥವಾ ಓಟ್ ಹಾಕ್ತಾರೆ. ಜಾತಿ ಅಂದ್ರೆ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಏನು ನಾವು ಈ ಉದಾಹರಣೆಗೆ ಉಡುಪಿಗೆ ಜಾತಿ ಯಾರಿದ್ದಾರೆ, ಯಾವ ಮೊಗವೀರಿದ್ದಾರ, ಪೂಜಾರಿ ಇದ್ದಾರ, ಬಂಟರಿದ್ದಾರ, ಆ ಜಾತಿ ಹಾಕಿದಾಗ ಅಲ್ಲಿ ಏನಾಗುತ್ತೆ, ಅವ್ರ ಜಾತಿ ಒಲವನ್ನು ತೋರಿಸಿ ಮತ್ತೆ ಹಾಕ್ತಾರೆ, ಹಾಕಿದಂತ ಉದಾಹರಣೆಗಳು ಇದೆ. ಅದಕ್ಕೋಸ್ಕರ ಏನಾಗುತ್ತೆ ಕೇಳಿದ್ರೆ, ಇದು ಒಂದು ವಿಷವರ್ತುಲ, ಇದೊಂದು ವಿಷವರ್ತುಲ. ಇವತ್ತು ನಾವು ನೋಡ್ತೇವೆ ಕರ್ನಾಟಕ ರಾಜಕೀಯ ನೋಡ್ಬೋದು, ನಿಮ್ಗೆ ಗೊತ್ತಾಗುತ್ತೆ, ಜಾತ್ಯಾತೀತ ಜನತಾದಳ ಅಂತ ಹೇಳ್ಕೊಳ್ತೇವೆ, ಕಾಂಗ್ರೆಸ್ ಅಂತ ಹೇಳ್ತೇವೆ, ಬಿಜೆಪಿ ಅಂತ ಹೇಳ್ತೇವೆ, ಎಲ್ಲ ಪಕ್ಷಗಳು ಕೂಡ ಜಾತಿಯ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರೆ. ಈ ಕ್ಷೇತ್ರದಲ್ಲಿ ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿ ಇದ್ದಾನೆ, ಅವನಿಗೆ ಜಾತಿಯ ಮನ್ನಣೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅವನಿಗೆ ಊಟ ಹಾಕುವ ಅವನನ್ನು ಅಭ್ಯರ್ಥಿಯಾಗಿ ಇಂಜೆಕ್ಟ್ ಮಾಡಲ್ಲ ಇವರು, ಮಾಡಲ್ಲ. ಇದು ದೊಡ್ಡ ದುರಂತ ಇದು, ಯಾಕೆಂದ್ರೆ ಇದು ಒಂದು ವಿಷವರ್ತುಲ ಅಂತ ಹೇಳ್ತೇನೆ. ಅಲ್ಲ, ಪಕ್ಷ ಟಿಕೆಟ್ ಕೊಡುವಾಗಲೂ ಕೂಡ ಆ ಏರಿಯಾವನ್ನು ಮತ್ತೆ ಅಭ್ಯರ್ಥಿಯನ್ನು ನೋಡ್ತಾರೆ. ಇನ್ನೊಂದು ಹೇಳಿದ್ರೆ ಮಾಧ್ಯಮ ಅಂತ ಹೇಳಿದ್ರೆ, ನೀವು ಮಾಧ್ಯಮದವರು ಕೂಡ ಚುನಾವಣೆ ಪೂರ್ವ ಅಥವಾ ಉತ್ತರದಲ್ಲಿ ನೀವೇನು ಮಾಡ್ತೀರಿ, ಕೊಡುವಾಗ ಅಂಕಿಅಂಶ ಕೊಡುವಾಗ ಜಾತಿ ಲೆಕ್ಕಾಚಾರ ಕೊಡ್ತಾ ಹೋಗ್ತೀರಿ. ಕುಂದಾಪುರ ಕ್ಷೇತ್ರ, ಉಡುಪಿ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ, ಬಂಟ್ರು ಎಷ್ಟಿದ್ದಾರೆ, ಕೊಂಕಣಿ ಎಷ್ಟಿದ್ದಾರೆ, ಇದೆಲ್ಲ ಲೆಕ್ಕ ಕೊಡ್ತೀರಿ. ಇದೇನು ಅರ್ಥ ಏನು, ಜನರಿಗೆ ಮತ್ತೆ ಮತ್ತೆ ನೀವು ಅದನ್ನು ನೆನಪಿಸಿಕೊಳ್ಳುವಂಥದ್ದು, ಪಕ್ಷಗಳು ಇದನ್ನೇ ಲೆಕ್ಕಾಚಾರ ಇಟ್ಕೊಂಡು ಅಭ್ಯರ್ಥಿಗಳು ಆಯ್ಕೆ ಮಾಡುವಂತಹದ್ದು. ಈ ಮಾಧ್ಯಮಗಳ ಪಾತ್ರವೂ ಇದೆ, ನಾನು ಮಾಧ್ಯಮಗಳ ಹೊರತಾಗಿ ಹೇಳ್ತಾ ಇಲ್ಲ. ಮಾಧ್ಯಮಗಳು ಒಂದು ಚುನಾವಣೆ ಫಲಿತಾಂಶ ಬಂದಾಗ ಯಾವ ಕಡೆ ಜಾತಿ ಯಾವುದು ಸ್ವಿಂಗ್ ಆಗಿದೆ ಅಂತ ಹೇಳ್ತಾರೆ. ಈ ಬಾರಿ ಮುಸ್ಲಿಮರು ಓಟ್ ಹಾಕಿದಾರ, ಕ್ರಿಶ್ಚಿಯನ್ಸ್ ಓಟ್ ಹಾಕಿದಾರ, ಅಥವಾ ಇವನ್ನು ಹಿಂದೂಗಳು ಓಟ್ ಹಾಕಿದಾರ, ಈ ಸ್ವಿಂಗ್ ಉಂಟಲ್ಲ, ಸ್ವಿಂಗ್ ಲೆಕ್ಕಾಚಾರ ಕೊಡುವಾಗ ಇವರು ಏನು ಮಾಡ್ತಾರೆ, ಜಾತಿ ಮತಗಳನ್ನೇ ಲೆಕ್ಕಾಚಾರ ಇಟ್ಟಿರ್ತಾರೆ. ಅಥವಾ ನೀವು ಯಾವುದೋ ಒಂದು ಚುನಾವಣೆ ಸಮೀಕ್ಷೆಗೆ ಹೋಗ್ತೀರಿ, ಅಲ್ಲಿ ಕೂಡ ಲೆಕ್ಕ ಹಾಕುವಾಗ ಎಷ್ಟು ಜಾತಿ ಇದ್ದಾರೆ ಲೆಕ್ಕ ಹಾಕ್ತೀರಿ. ಇದೆಲ್ಲವೂ ಕೂಡ ಏನಾಗುತ್ತೆ ಕೇಳಿದರೆ, ಈ ಜಾತ್ಯಾತೀತ ರಾಷ್ಟ್ರ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ. ಚುನಾವಣೆಯಲ್ಲಿ ಜಾತಿ ಮತವನ್ನು ಹೆಚ್ಚು ಇದು ಮನ್ನಣೆಗೆ ತರಲಿಕ್ಕೆ ಇದು ಕಾರಣ ಅಂತ ಹೇಳ್ತೇನೆ. ಸರಿ, ನಮಗೆ ಎಲೆಕ್ಷನ್ ಕಮಿಷನ್ ಇದೆ, ಚುನಾವಣೆ ಆಯೋಗ ಇದೆ. ವರ್ಷ ವರ್ಷ ಹೋದಂತೆ ಅನೇಕ ತಿದ್ದುಪಡಿಗಳನ್ನು ಅನೇಕ ರೀತಿಯ ಇದನ್ನು ಅವರು ಮಾಡ್ತಾ ಇದ್ದಾರೆ, ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ. ಸರಿ, ಈ ಒಂದು ತಿದ್ದುಪಡಿಯನ್ನು ಯಾಕೆ ಮಾಡ್ತಾ ಇಲ್ಲ, ಅದು ಸಂವಿಧಾನಾತ್ಮಕವಾಗಿ ಮಾಡಲಿಕ್ಕೆ ಆಗೋದಿಲ್ವೋ? ಹಾಂ ಸರಿ, ಅಂದರೆ ಇದು ಯಾಕಂದರೆ ಅಭ್ಯರ್ಥಿಯ ಅವನ ಎಸೆಟ್ ಎಷ್ಟು, ಆಸ್ತಿ ಎಷ್ಟು, ಇದು ಎಷ್ಟು, ಅದು ಎಷ್ಟು, ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಇದರಲ್ಲಿ ಇದರ ಬಗ್ಗೆ ಹೋಗಬೇಡಿ, ಈ ಪ್ರಚಾರಕ್ಕೆ ತರಬೇಡಿ. ವೇಟ್, ಸರಿ, ನೀವು ಹೇಳಿದ್ರೆ ಕರೆಕ್ಟ್. ನಮ್ಮ ಚುನಾವಣಾ ನೀತಿ ಸಂಹಿತೆಯಲ್ಲಿ ಇದೆ, ಹಾಗಂತ ಇದನ್ನು ಒಂದು ದೊಡ್ಡ ಕಾನೂನಾಗಿ ಶಿಕ್ಷಾರ್ಹ ಅಪರಾಧ ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ. ನೀವು ಗೊತ್ತುಂಟು, ಒಬ್ಬ ಮತದಾರನಾಗಿ ಪ್ರಮಾಣ ಮಾಡುವಾಗ ಏನು ಹೇಳ್ತೀರಿ, ಜಾತಿ ಧರ್ಮ ಮತ ಎಲ್ಲವನ್ನು ಮೀರಿ ನಾನು ಮತ ಹಾಕ್ತೀನಿ ಅಂತ ನಾನು ಮಾಡ್ತೀನಿ, ನೀವು ಮಾಡ್ತೀರಿ, ಪ್ರತಿಯೊಬ್ಬರು ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವ, ಹಾಗೆ ನಮ್ಮನ್ನು ಶಿಕ್ಷೆ ಮಾಡಲಿಕ್ಕೆ ಆಗುತ್ತಾ? ಇದೆಲ್ಲ ಏನು ಕೇಳಿದರೆ ಒಂದು ನೈತಿಕವಾದ ಮಾರಲ್ ಆಸ್ಪೆಕ್ಟ್ ಇದೆಲ್ಲ, ಮಾರಲ್ ಆಸ್ಪೆಕ್ಟ್. ಈ ಇದು ಲೀಗಲ್ ಆಸ್ಪೆಕ್ಟ್ ಅಲ್ಲ, ಇದು ಮಾರಲ್ ಮಾರಲ್ ಆಸ್ಪೆಕ್ಟ್ ಆದ ಕಾರಣ ಅದರ ಮೇಲೆ ನಿಮ್ಗೆ ಕಂಡು ಹುಡುಕಿ ಅವನ ಮೇಲೆ ಶಿಕ್ಷಿಸ್ಲಿಕ್ಕೂ ಆಗೋಲ್ಲ, ಅಥವಾ ಅದಕ್ಕೊಂದು ನಿರ್ದಿಷ್ಟವಾದ ಕಾನೂನು ತಂದು ಬ್ರೇಕ್ ಮಾಡಲಿಕ್ಕೂ ಆಗೋಲ್ಲ. ಇದೆಲ್ಲ ಇಮೋಷನಲ್ ಫ್ಯಾಕ್ಟರ್. ನೀವು ಜಾತಿ ಧರ್ಮ ಹಾಗಂತ ಒಂದು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರಗೈಯುವಾಗ ನೀವು ಯಾವುದೇ ಧರ್ಮ ಕ್ಷೇತ್ರದಲ್ಲಿ ಮಾಡಲಿಕ್ಕಿಲ್ಲ, ಜಾತಿಯ ಒಂದು ಹೆಸರಿನಲ್ಲಿ ಮಾಡಲಿಕ್ಕಿಲ್ಲ, ಉಂಟು. ಆದರೂ ಕೂಡ ಚುನಾವಣಾ ಆಯೋಗಕ್ಕೆ ಗೊತ್ತಾಗದ ತರದಲ್ಲಿ ಎಲ್ಲ ಪಕ್ಷಗಳು ಏನು ಮಾಡ್ತವೆ, ಇದನ್ನು ಬ್ಯಾಕ್ಡೋರ್ ಆಗಿ ಹಿನ್ನೆಲೆಯಿಂದ ಇದನ್ನು ಬಿಂಬಿಸ್ತಾ ಹೋಗ್ತವೆ. ಅಂದ್ರೆ ಅರ್ಥ ಏನು ಕೇಳಿದರೆ, ಇದು ಕಾನೂನಿನ ಚೌಕಟ್ಟಿಗೆ ನಿಲುಕದಂಥ ವಿಚಾರಗಳು ಇವು. ಇದು ಒಂದು ರೀತಿಯಲ್ಲಿ ಜನರ ಮನಸ್ಸು ಬದಲಾಗಬೇಕು.
ಚುನಾವಣಾ ಆಯೋಗದ ಕಾನೂನುಗಳಿಂದಲ್ಲ, ಜನರ ಮನಸ್ಸೇನಿದೆ, ಜನರಲ್ಲಿ ಒಂದು ರೀತಿಯ ಜಾಗೃತಿ ಬರಬೇಕು, ಒಳ್ಳೆಯ ಸರ್ಕಾರ ಅಭ್ಯರ್ಥಿ ಒಂದು ಪ್ರತಿನಿಧಿಯಾಗಬೇಕು, ಖಂಡಿತ ಆ ರೀತಿ ಬಂದಾಗ ಮಾತ್ರ ಬದಲಾವಣೆ ಬರುತ್ತೆ. ಕಾನೂನಿನಿಂದ ಖಂಡಿತ ತರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಹೇಳ್ತೇನೆ, ಚುನಾವಣೆ ಸಂದರ್ಭದಲ್ಲಿ ಅದೆಷ್ಟು ಇದೆಲ್ಲ ಕಣ್ಣಿಗೆ ಕಾಣುವಂತ ಮಾಲ್ ಪ್ರಾಕ್ಟೀಸ್ ಆಗಿರ್ತದೆ, ನಾವು ನೋಡಿರ್ತೇನೆ. ಒಬ್ಬ ಫ್ಲೈಯಿಂಗ್ ಸ್ಕ್ವಾಡ್ ಆಗಿ ಹೇಳ್ತೇನೆ, ಹಲವಾರು ಕೇಸಸ್ಗಳನ್ನು ಹಾಕಿರ್ತೇವೆ. ಚುನಾವಣೆಯ ನಂತರ ಫಲಿತಾಂಶ ಬಂದ ನಂತರ ಕೇಸ್ ಎಲ್ಲಿ ಹೋಗುತ್ತೆ? ನೀವು ಹೇಳ್ತೀರಿ, ಎಷ್ಟು ಲಿಕ್ಕರ್ನ ಹಿಡಿದಿದ್ದೇವೆ, ಎಷ್ಟು ಕುಕ್ಕರ್ನ ಹಿಡಿದಿದ್ದೇವೆ, ಅಲ್ಲಿ ಎಲ್ಲ ಹಿಡಿದಿದ್ದೇವೆ, ಸೀರೆ ಹಿಡಿದಿದ್ದೇವೆ, ಹಣ ಸಂಚ ಹಿಡಿದಿದ್ದೇವೆ. ಆ ಚುನಾವಣೆ ನಂತರದಲ್ಲಿ ಎಲ್ಲಿ ಹೋಯಿತು? ಯಾರು ಯಾವ ಕೋರ್ಟಿಗೆ ಹೋಗಿದೆ? ಯಾರಿಗೆ ಶಿಕ್ಷೆ ಆಗಿದೆ? ಯಾವುದೂ ಇಲ್ಲ. ಅದು ಕಣ್ಣಿಗೆ ಕಾಣುವಂಥ ದೋಷ. ಚುನಾವಣಾ ಆಯೋಗ ಮಾಡಿದಂಥ ನೀತಿ ಸಂಹಿತೆ ಅದನ್ನು ಬ್ರೇಕ್ ಮಾಡಿದವರಿಗೆ ನಾವು ಶಿಕ್ಷೆ ಮಾಡಲಿಕ್ಕೆ ಆಗೋಲ್ಲ ಅಂದಮೇಲೆ ಜಾತಿ ನೋಡಿ ಮತ ಹಾಕ್ತಾನೆ, ಹಾಕಬೇಡಿ ಅಂತೇಳಿ ಎಷ್ಟು ಮಟ್ಟಿಗೆ ನಮಗೆ ನಿಯಂತ್ರಿಸಲಿಕ್ಕೆ ಆಗ್ತಾ ಅನ್ನೋ ಗೊತ್ತಿಲ್ಲ. ಅದರ ಅರ್ಥ ಏನು ಕೇಳಿದರೆ, ಎಲ್ಲೋ ನಿಧಾನವಾಗಿ ನಾವು ಜನರ ಮತದಾರರ ಮನಸ್ಸನ್ನು ಬದಲಾಯಿಸಿಕೊಂಡು ಈ ಒಂದು ಜಾತಿ ಕಲ್ಪನೆ, ಧಾರ್ಮಿಕ ಕಲ್ಪನೆಯನ್ನು ದೂರ ಮಾಡಬೇಕಾಗತ್ತೆ ರಾಜ್ಯಕ್ಕೆ ಅಂತ. ಖಂಡಿತವಾಗಿ ಸರಿ. ಈಗ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಇದೆ, JDS ಮತ್ತು ಕಾಂಗ್ರೆಸ್, ಈಗ ಸರ್ಕಸ್ ಶುರು ಆಗಿದೆ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ ಮಂಡ್ಯ ಕ್ಷೇತ್ರ, ಅಂಬರೀಶ್ ಅವರ ಪತ್ನಿ ಸುಮಲತಾ ನನಗಿದೇ ಇಲ್ಲಿಯೇ ನಿಲ್ತೇನೆ ಅಂತೇಳಿ ಅವರ ಹಠ, ಏಳು ಇದರಲ್ಲಿ ನಾವಿನ್ನಾಗಿದ್ದೇವೆ, ನಮಗೆ ಬೇಕು ಅಂತ JDS ಹೇಳ್ತದೆ. ಈ ಮೈತ್ರಿ ಸರ್ಕಾರ ರಾಜ್ಯ ಚುನಾವಣೆ ಆದ ಮೇಲೆ ಆಗುವಂಥದ್ದು, ಅದರ ಮೊದಲು ಅವರು ಯೋಚನೆ ಮಾಡಲಿಲ್ಲ. ಈಗ ಸಡನ್ ಆಗಿ ಲೋಕಸಭಾ ಚುನಾವಣೆ ಬರುತ್ತೆ, ಅದರ ಪ್ರಭಾವ ರಾಜ್ಯವ್ಯಾಪಿಯಾಗಿ ಮತ್ತು ನಮ್ಮ ನಮ್ಮ ಕ್ಷೇತ್ರಕ್ಕೆ ಉಡುಪಿ ಚಿಕ್ಕಮಗಳೂರಿಗೆ ಹೇಗೆ ಯಾವ ರೀತಿಯಲ್ಲಿ ನಿಧಾನವಾಗಿ ಹೇಳಬೇಕಾದ್ರೆ, ಇದು ಈ ಮೈತ್ರಿ ಸರ್ಕಾರದ ಒಂದು ಎಷ್ಟು 6-8 ತಿಂಗಳು ಆಯ್ತಲ್ವಾ, ಅದು ಸಫಲತೆ ವೈಫಲ್ಯತೆ ಅನ್ನುವಾಗ ಎಲ್ಲೊಂದು ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೈಫಲ್ಯತೆ ಕಾಣ್ತಾ ಇದೆ. ಯಾಕೆ ಕೇಳಿದರೆ, ಅವೆರಡು ಪಕ್ಷಗಳ ಮಧ್ಯೆ, ಮೈತ್ರಿ ಪಕ್ಷಗಳಿದ್ದಾವಲ್ಲ, ಅವುಗಳ ಮಧ್ಯೆ ಒಂದು ಸಾಮರಸ್ಯ ಇಲ್ಲ. ಸಾಮರಸ್ಯ ಇಲ್ಲ ಯಾವಾಗಲೂ ನೋಡಿ, ಈಗ ಸ್ವರ ಆಗಿದೆ, ಪ್ರಾರಂಭ ಆಗಿದೆ, ಸೀಟು ಹಂಚಿಕೆಯಿಂದ ಪ್ರಾರಂಭ ಆಗಿದೆ, ಜಾಹೀರಾತುದಿಂದಲೂ ಪ್ರಾರಂಭ ಆಗಿದೆ. ಒಟ್ಟಿನಲ್ಲಿ ಏನಾಗುತ್ತೆ ಕೇಳಿ, ಜನರಿಗೆ ಈ ಅದ್ರ ಬಗ್ಗೆ ತೃಪ್ತಿ ಇಲ್ಲ. ಇದೇನಾಗಿದೆ ಕೇಳಿದ್ರೆ, ಖಂಡಿತವಾಗಿ ಹೇಳ್ತೇನೆ, ಇದೇ ರೀತಿ ಮುಂದುವರಿತಾ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ BJPಗೆ ಪ್ಲಸ್ ಆಗ್ತದೆ. ಇದು ಕಾಂಗ್ರೆಸ್ ಮತ್ತು JDSಗೆ ಪ್ಲಸ್ ಆಗ್ತದೆ. ಯಾಕೆ ಕೇಳಿದ್ರೆ, ಅವರದ್ದೇ ಆದ ಕೆಲವೊಂದು ವಲಯ ಇದೆ ಅಲ್ಲಿ. ನೀವು ಹೇಳಿದಾಗ ಹಾಸನ, ಮಂಡ್ಯ, ಮೈಸೂರು ವಲಯ, ಆ ಕಡೆಯಲ್ಲೇ ಇದೆಲ್ಲ, ಅವರದ್ದೇ ಒಂದು ಜಾತ್ಯಾತೀತ ವಲಯ ಉಂಟಲ್ಲ, ಅಲ್ಲಿ JDSಗೆ ಪ್ಲಸ್ ಆಗ್ಬೋದು. ಆದರೆ ಸ್ವಲ್ಪ ಮಟ್ಟಿನ ಹೊಡೆದ ಬಿಡುವಂಥದ್ದು ಕಾಂಗ್ರೆಸ್ಗೆ. ಯಾಕೆ ಕೇಳಿದರೆ, ಒಂದು ನೀವು ಹೇಳಿದಾಗೆ ಮೈತ್ರಿ ಸರ್ಕಾರದ ವೈಫಲ್ಯ, ರೈತರ ಸಾಲ ಮನ್ನಾ ಇರ್ಬೋದು, ಅದು ಹಲವಾರು ವಿಚಾರಗಳು ಬಂದಾಗ ಗಂಭೀರತೆ ಇಲ್ಲದೇ ಇರುವಂತಹದ್ದು, ಅಥವಾ ಸರ್ಕಾರ ಇವತ್ತು ಬೀಳುತ್ತೋ ನಾಳೆ ಬೀಳುತ್ತೆ ಅನ್ನೋ ಇಶ್ಯೂಗಳು ಜೀವಂತವಾಗಿ BJP ಅವರು ಇಟ್ಕೊಳ್ತಾ ಬಂತು. ಯಾವತ್ತೂ ಮಿತ್ರ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ BJP ಅವರು ಕೂಡ. ಯಾಕೆ ಕೇಳಿದ್ರೆ, BJP ತಂತ್ರಗಾರಿಕೆ ಏನು ಕೇಳಿದ್ರೆ, ನಾವು ಸರ್ಕಾರ ಕಟ್ಟುವುದಕ್ಕಿಂತ ಅವ್ರು ನಿದ್ರೆ ಬಾರದಾಗಿ ಮಾಡಬೇಕು. ಸರಿ, ಒಂದು ಕಾಲ್ ಕರೆ ಇದೆ. ಖಂಡಿತ. ಹಲೋ 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 ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೆಸರು? ಸಂತೋಷ್ ಮಗವೀರ್ ಅಂತ, ಬ್ರಹ್ಮಾವರ. ಸಂತೋಷ್ ಮಗವೀರ್ ಹೇಳಿ ಸರ್. ಇವತ್ತಿನ ಇದಿದೆಯಲ್ಲ ಸರ್, BJP ಅವರ ದಿಟ್ಟ ನಿರ್ಧಾರ ಇದೆಯಲ್ಲ, ಅದನ್ನ ರಾಜ್ಯಕ್ಕೆ ಬಳಸ್ಕೊಳ್ಳುತ್ತಾ ತುಂಬಾ ತಪ್ಪು ಸರ್. ಇವತ್ತಿನ ಕಾಂಗ್ರೆಸ್ನವರು ಸೈನಿಕರ ಬಗ್ಗೆ ಚೆಲ್ಲಾಟ ಆಡೋದೊಂದು ದೊಡ್ಡ ಇದು ಸರ್, ಸೈನಿಕರ ದಿಟ್ಟ ನಿರ್ಧಾರ ಸರ್. ಇದರಿಂದ ಇವತ್ತು ದೇಶಕ್ಕೆ ಒಬ್ಬ ದಿಟ್ಟ ಪ್ರಧಾನಿ ಸಿಕ್ಕರು ನಮ್ಮ ಹೆಮ್ಮೆ ಸರ್. ಸರಿ, ಇಂತಾರ ನಾವು ಮುಂದೊಂದು ಆಯ್ಕೆ ಮಾಡ್ಬೇಕು, ಇನ್ನ ರಾಜಕೀಯ ಮಾಡ್ಬಾರ್ದಾರ. ಇದೆಲ್ಲ ಪಕ್ಷಗಳು ಒತ್ತಾಗ್ಬೇಕು, ಇನ್ನ ರಾಜಕೀಯ ಮಾಡ್ಬಾರ್ದಾರ. ಇದರಲ್ಲಿ ಈ ಪುಲ್ವಾಮಾ ಘಟನೆಯಿಂದ ಆದಂತ ಮತ್ತೆ ನಡೆದಂತ ಕೆಲವು ವಿಚಾರಗಳೇನಿದೆ ಅದರಲ್ಲಿ ರಾಜಕೀಯವನ್ನು ತರಬಾರದು, ಸೈನಿಕರ ಸೈನಿಕರ ಪಾಡಿಗೆ ಬಿಡಬೇಕು. ಹೌದೌದು, ತರಬಾರ್ದು, ಯಾವತ್ತು ತರಬಾರ್ದು. ಸರಿ ಸರಿ, ನಿಮ್ಮ ಒಲವು ಯಾವ ಕಡೆಗೆ ಇದೆ, ಯಾರು ಆಗಬೇಕು ಅಂತ ಹೇಳ್ತೀರಿ ನೀವು? ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅಭ್ಯರ್ಥಿ ಯಾರಾಗಬೇಕು, ಯಾರು ಪ್ರಧಾನಮಂತ್ರಿ ಆಗಬೇಕು? ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಸರ್, ಜಯಪ್ರಕಾಶ್ ಹೆಗಡೆ ನಮ್ಮ ಅಭ್ಯರ್ಥಿ ಆಗ್ಬೇಕು. ಯಾಕೆ ಅಲ್ಲಿ ಈಗ ಸಿಟ್ಟಿಂಗ್ MP ಇದ್ದವರು ಶೋಭಾ ಕರಂದ್ಲಾಜೆ, ಅವ್ರು ಯಾಕೆ ಬೇಡ? ಅವ್ರು 5 ವರ್ಷದಿಂದ ಏನು ಮಾಡಲಿಲ್ಲ ಸರ್, ಅವರೊಬ್ಬರು ವೇಸ್ಟ್ MP ಸರ್. ಯಾವ ರೀತಿಯ ವಿಶ್ವಾಸವನ್ನ ಜಯಪ್ರಕಾಶ್ ಹೆಗಡೆ ಅವರ ಮೇಲೆ ಇಡ್ತೀರಿ ನೀವು? ಅವ್ರು ಮಾಡಿದಂತ ಒಂದು ಸಾಧನೆ ಸರ್, ಇವತ್ತು ನೀವು ಬಿಚ್ಚಿಡ್ಬೋದು, 2018 ಇವತ್ತು ಆದಂತ ಸಾಧನೆ ನಾವು ಇವತ್ತು ನೀವು ನೋಡ್ಬೋದು ಸರ್. ಅವ್ರು ಮಾಡಿದಂತ ದೊಡ್ಡ ದೊಡ್ಡ ಸಾಧನೆ ನಮ್ಮ ಮುಂದೆ ಕಣ್ಣಿದೆ ಸರ್. ಅವರು ಶಾರ್ಟ್ ಟೈಮ್ ಅಲ್ಲಿ MP ಆದ ಮಾಡಿದ ಸಾಧನೆ ನಮ್ಮ ಮುಂದೆ ಬರ್ತಾರೆ ಸರ್ ಇವತ್ತು. ಸರಿ 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 ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ಸರ್ ನೋಡಿ, ಈ ಯುವಕರ ಒಂದು ತಲೆಯಲ್ಲಿ ಒಂದು ರೀತಿಯ ದೇಶಪ್ರೇಮ ಇದೆ. ನಾವು ಸೈನಿಕರನ್ನ ಅವರ ಸಾವನ್ನ ಮುಂದೆ ಇಟ್ಕೊಂಡು ರಾಜಕೀಯ ಮಾಡ್ತೇವೆ, 300 ಆತಂಕವಾದಿಗಳ ಶವಗಳು ಎಲ್ಲಿವೆ ಲೆಕ್ಕ ಕೊಡಿ ಅಂತ ಹೇಳ್ತೇವೆ, ಅಟ್ಯಾಕೇ ಆಗ್ಲಿಲ್ಲ ಅಂತ ಹೇಳ್ತೇವೆ, ಅಭಿನಂದನನ್ನು ನಾವು ಕರೆ ತಂದೆವು ಅಂತ ಹೇಳ್ತೇವೆ, ಇಲ್ಲ ಸಿದ್ದು ಪತ್ರ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಾನು ನಮ್ಮ ಒಂದು ಕ್ಷೇತ್ರದ ಒಬ್ಬ ಮತದಾರನಾಗಿ, ಯುವಕರು ಪಾಪ
ಅವರು ಕರೆ ಮಾಡಿ ಹೇಳ್ತಿದ್ದಾರೆ ಇದರಲ್ಲಿ ರಾಜಕೀಯ ಮಾಡಬಾರದು. ಮಾತಾಡೋಣ ಮಾತಾಡೋಣ ಖಂಡಿತ, ಯಾಕಂದ್ರೆ ಸ್ವಲ್ಪ ಮಾತಾಡಲೇಬೇಕಾಗತ್ತೆ. ಅವ್ರು ಹೇಳಿದ್ರು ಒಪ್ಕೊಳ್ತೇನೆ, ಯಾಕೆ ಒಂದು ಅರ್ಥದಲ್ಲಿ ಇಲ್ಲಿ ಮಿಲಿಟರಿಯ ಆಸ್ಪೆಕ್ಟ್ ಏನಿದೆ ಅವರ ಕರ್ತವ್ಯ ಮಿಲಿಟರಿಯವರು ಖಂಡಿತ ಮಾಡಿದ್ದಾರೆ, ಅಂದರೆ ಮಾಡಲೇಬೇಕು. ದೇಶ ರಕ್ಷಣೆಗಾಗಿ ನಮ್ಮ ಸೈನಿಕರು ಅವರು ಖಂಡಿತವಾಗಿ ವೀರ ಪುರುಷರೇ, ಅವರು ಅದ್ರ ಮಟ್ಟಿಗೆ ಮಾತಿಲ್ಲ ಮಾಡಿದ್ದಾರೆ. ಆದರೆ ಇನ್ನೊಂದು ಕಡೆ ಈ ಮಿಲಿಟರಿಗಾದ್ರೂ ಯಾವುದೇ ಒಂದು ನೋಡುವಾಗ ರಾಜತಾಂತ್ರಿಕವನ್ನು ನಿರ್ಧಾರ ಮಾಡುವುದು ಸರ್ಕಾರ. ನಾವು ಯುದ್ಧ ಮಾಡಬೇಕಾ, ಶಾಂತಿ ಒಪ್ಪಂದ ಮಾಡಬೇಕಾ, ಅಥವಾ ಯಾವ ರೀತಿಯಾಗಿ ಬೇರೆ ದೇಶಗಳ ಜೊತೆ ಸಂಬಂಧ ಇಟ್ಕೊಳ್ಬೇಕು ಅನ್ನುವ ನಿರ್ಧಾರ ಮಾಡುವಂತಹದ್ದು ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಅದರ ಡಿಪಾರ್ಟ್ಮೆಂಟ್ ಇದೆ. ಇಲ್ಲಿ ಏನಾಗುತ್ತೆ ಕೇಳಿದರೆ, ಒಂದು ಅರ್ಥದಲ್ಲಿ ಎಲ್ಲಿ ನಾವು ಬೈಫರ್ಕೇಟ್ ಮಾಡಬೇಕಾಗತ್ತೆ, ಈಗ ಸೈನಿಕರು ಒಂದು ಕಡೆ ಇದ್ದಾರೆ, ಫೀಲ್ಡ್ನಲ್ಲಿ ಇದ್ದಾರೆ, ಅವರಿಗೆ ಬೇಕಾಗುವಂಥ ಮಾರ್ಗದರ್ಶನ ಇರ್ಬೋದು, ಧೈರ್ಯ ತುಂಬುವಂಥ ಕೆಲಸ ಅಥವಾ ಒಂದು ನಿರ್ಧಾರ ತಗೊಳ್ಳುವಂಥ ಕೆಲಸ ಸರ್ಕಾರ ಮಾಡಬೇಕಾಗತ್ತೆ. ಈಗ ಏನಾಗಿದೆ ಕೇಳಿದರೆ, ಎಲ್ಲೋ ಒಂದು ಕಡೆ ನಾವು ಕೇಂದ್ರ ಸರ್ಕಾರದ ಪರವಾಗಿ ನಿಲ್ಬೇಕಾಗತ್ತೆ. ಯಾಕೆ ಇಲ್ಲಿಗೆ ನಿಲ್ಲಿಸ್ತೇನೆ ನಾನು, ನಾವು ಕೇಂದ್ರ ಸರ್ಕಾರ ಪರವಾಗಿ ನಿಲ್ಬೇಕಾಗತ್ತೆ, ಇದು ಯಾಕೆ ಅಂತ ಹೇಳಿ ಒಂದು ಸಣ್ಣ ವಿರಾಮದ ನಂತರ ಕೊಕ್ಕರಣಿ ಸರ್ ಅವರು ನಿಮಗೆ ಹೇಳಲಿಕ್ಕಿದ್ದಾರೆ. ಒಂದು ಸಣ್ಣ ವಿರಾಮವನ್ನು ತಗೊಳ್ತಿದ್ದೆ ವೀಕ್ಷಕರೇ, ಎಲ್ಲಿ ಹೋಗಬೇಡಿ, 6 PM ಲೈವ್ ವಿರಾಮದ ನಂತರ ಮುಂದುವರಿಯುತ್ತೆ. ವೀಕ್ಷಕರಿಗೆ ತಮಗೆ ಸ್ವಾಗತ, ನಾವು ಇದ್ದೇವೆ 6 PM ಲೈವ್. ಲೋಕಸಭಾ ಸಂಸದ ಸಮರ ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ವಿರಾಮಕ್ಕೆ ಹೋಗುವ ಮೊದಲು ಪ್ರೊಫೆಸರ್ ಕೊಕ್ಕರಣಿ ಅವರು ಹೇಳ್ತಿದ್ರು, ನಾವು ಕೇಂದ್ರ ಸರ್ಕಾರದ ಪರವಾಗಿ ಈ ವಿಚಾರದಲ್ಲಿ ಪುಲ್ವಾಮಾ ಘಟನೆಯ ಬಗ್ಗೆ ನಾವು ಇರಬೇಕು ಅಂತ. ಯಾಕೆ? ಖಂಡಿತವಾಗಿ. ಯಾಕೆ ಕೇಳಿದರೆ, ಒಂದು ಸರ್ಕಾರ ಅಂದ್ರ ಮೇಲೆ ಅದು ಎಲ್ಲರ ಸರ್ಕಾರ. ಅದು ಒಂದು ಇಂಥ ಒಂದು ಸಂದಿಗ್ಧವಾದ ಸ್ಥಿತಿಯಲ್ಲಿ, ಯುದ್ಧ ವಾತಾವರಣದ ಸ್ಥಿತಿಯಲ್ಲಿ, ಒಂದು ದೇಶವನ್ನು ಗೌರವ ಉಳುವ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡ ಒಂದು ರಾಜತಾಂತ್ರಿಕ ನೆಲೆ ಏನಿದೆ ಅಥವಾ ನಿರ್ಧಾರ ಏನಿದೆ, ಇದರಿಂದಾಗಿ ಒಂದು ಅರ್ಥದಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಗೆಲುವು ಅಂತ ನಾನು ಕರೀತೇನೆ. ಯಾಕೆ ಕೇಳಿದ್ರೆ, ನೋ ಡೌಟ್ ಇನ್ ದಟ್, ಒಂದು ಕಡೆಯಿಂದ ನಮ್ಮ ಮಿಲಿಟರಿಯವರು ಮಾಡಬೇಕಾದ ಸಾಧನೆ ಏನಿದೆ, ತ್ಯಾಗ ಏನಿದೆ, ಅದನ್ನು ಮಾಡಿದ್ದಾರೆ. ಅಂದ್ರೆ ಈ ತೀರದಲ್ಲಿ ನಾವು ಯಾವುದೇ ಖಂಡಿತವಾಗಿ. ಯಾಕೆ ಕೇಳಿದ್ರೆ, ನಾನು ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ನೀವು ಯಾವಾಗ ಅಮೆರಿಕ ಬುಷ್, ಜಾರ್ಜ್ ಬುಷ್ ಇರಾಕ್ ಮೇಲೆ ಲಾಡ್ ಕರೆ ಇದೆ, ಹಲೋ 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 ನಮಸ್ತೆ ಸರ್. ಸರ್ ನಮಸ್ತೆ, ಬೆಂಗಳೂರಿಂದ ಮಾತಾಡೋದು. ಹೆಸರು? ಗೋವಿಂದ್, ಗೋವಿಂದ ಪೂಜಾರಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ. ಹಲೋ, ಥ್ಯಾಂಕ್ ಯು ಸರ್. ಹೇಳಿ ಸರ್, ಹೆಸರು? ಮಾತಾಡಿ ಮಾತಾಡಿ ಮಾತನಾಡಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ನಮ್ಮಲ್ಲಿ ಫೋನಲ್ಲಿ ಮಾತಾಡಿ. ಮಾತಾಡ್ತಿದ್ದೇನೆ ಸರ್, ಮಾತಾಡ್ತಿದ್ದೇನೆ. ಹಾಂ ಹೇಳಿ ಸರ್. ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಸರ್. ನಿಮ್ಮ ಸುಜೇಂದ್ರ ಅವರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ನಿಮ್ಮ ಸರ್. ಖುಷಿ ಆಗ್ತದೆ ಸರ್. ಅಲ್ಲ, ಎಲ್ಲರೂ ಸರ್. ಥ್ಯಾಂಕ್ ಯು ಸರ್, ಹೇಳಿ ಸರ್, ಮಾತಾಡಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ತುಂಬ ಏನಿಲ್ಲ ಸರ್, ನಮ್ಮ ಉಡುಪಿ ಕ್ಷೇತ್ರಕ್ಕೆ ನೀವು ಹೇಳ್ದಂಗೆ ಚಿಕ್ಕಮಗಳೂರು ಮತ್ತು ಬೈಂದೂರಿಗೆ ಸರ್. ಹೇಳಿ ಹೇಳಿ. ಹಲೋ ಸರ್, ಹೇಳ್ತದೆ ಹೇಳಿ. ಏನಿಲ್ಲ ಸರ್, ನಮ್ಮ ಈ ಲೋಕಸಭಾ ಕ್ಷೇತ್ರಕ್ಕೆ ನಮ್ಗೆ ಜಯಪ್ರಕಾಶ್ ಕೊಟ್ಟು ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಯಾಕೆ ನಿಮ್ ಪ್ರಕಾರ ಯಾಕೆ ಅವರು ಅಭ್ಯರ್ಥಿ ಆಗಬೇಕು? ಬಿಜೆಪಿಯಲ್ಲಿ ಇನ್ನೂ ಹಲವರು ಹೊಸ ಮುಖಗಳಿವೆ, ಆಕಾಂಕ್ಷಿಗಳಿದ್ದಾರೆ. ಹೌದು ಸರ್, ಆಕಾಂಕ್ಷಿಗಳಿದ್ದಾರೆ. ಬಟ್ ಆದರೂ ಜಯಪ್ರಕಾಶ್ ಅವರು ತುಂಬಾ ಅತ್ಯುತ್ತಮ ವ್ಯಕ್ತಿ, ಮತ್ತು ಅವರು ತುಂಬಾ ನುರಿತವರು ಕೂಡ ಇದ್ದಾರೆ. ತುಂಬಾ ವಿಶೇಷವಾಗಿ ತುಂಬಾ ಹಿರಿಯ ಜನ ಕೂಡ ಹೌದು. ಕೇಂದ್ರದಲ್ಲಿ ತುಂಬಾ ಅವರಿಗೆ ಅನುಭವ ಇದೆ. ಇಲ್ಲಿ ಕೂಡ ಉಡುಪಿ ಮತ್ತು ಚಿಕ್ಕಮಗಳೂರು ಇಲ್ಲೆಲ್ಲ ತುಂಬಾ ಅವರ ಅಭಿಮಾನಿಗಳಿದ್ದಾರೆ, ನಾವು ಕೂಡ ಅಭಿಮಾನಿ. ಹಾಗಂತೇಳಿ ಸರ್, ಇವರು ನಮ್ಮ ಮೇಡಮ್ ಅವರು ವರ್ಕ್ ಮಾಡಿಲ್ಲ ಅಂತಲ್ಲ, ವರ್ಕ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಮಾತಿಲ್ಲ ಅವ್ರು, ಯಾಕಂದ್ರೆ ಅವ್ರಿಗೆ ತುಂಬಾ ಹೆವಿ ಆಗಿದೆ ಸರ್. ಯಾಕಂದ್ರೆ ಅವರು ಆಲ್ ಕರ್ನಾಟಕ ಅಲ್ಲದೆ ಆಲ್ ಇಂಡಿಯಾ ಕೂಡ ತಿರ್ಲಿಕ್ಕೆ ಅವರಿಗೆ ಕೆಲವೊಂದು ಜವಾಬ್ದಾರಿ ಕೊಟ್ಟದ ಸಲುವಾಗಿ. ಅಲ್ಲ, ಹೆವಿ ಹೆವಿ ಆದ್ರೆ ರಾಜೀನಾಮೆ ಕೊಡ್ಬೋದಲ್ಲ? ರಾಜೀನಾಮೆ ಕೊಡ್ಬೋದು ಸರ್, ಅದಕ್ಕೇನಿಲ್ಲ, ತೊಂದ್ರಿಲ್ಲ. ಹಂಗಿದ್ರೆ ಜನ, ನೀವು ಹೇಳ್ದಂಗೆ ತುಂಬಾ ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ಆದ್ರೂ ಈ ಸಲ ಜಯಪ್ರಕಾಶ್ ಹೆಗಡೆ ಸರಿ ಕೊಟ್ಟ ತುಂಬಾ ಒಳ್ಳೇದಾಗುತ್ತೆ ಅಂತ ನಮ್ಮ ಅನಿಸಿಕೆ. ಸರಿ ಸರಿ ಸರ್, ಸರಿ ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಮ್ಗೆ ಅಂದ್ರೆ ನಾನು ಮಾತಾಡ್ತಾ ಇದ್ದೇನೆ, ಯಾಕೆ ಕೇಳಿದ್ರೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಲಾದೆನ್ ಲಾದೆನ್ ಅನ್ನೋಕ್ಕಿಂತ, ಯಾವಾಗ ಈ ಅಮೆರಿಕದ ಅಧ್ಯಕ್ಷ ಬುಷ್ ಅವರು ಇರಾಕ್ನ ಸದ್ದಾಮ್ ಹುಸೇನ್ ಮೇಲೆ ಯುದ್ಧ ಮಾಡಿದ್ರು, ಇರಾಕ್ ಮೇಲೆ ಯುದ್ಧ ಮಾಡಿದ್ರು, ನಿಜಕ್ಕೂ ಹೇಳಬೇಕಾದ್ರೆ ಆವಾಗ ಕುವೈಟ್ನ ಮೇಲೆ ಆಕ್ರಮಣ ಮಾಡಿದ್ರು. ಎಸ್, ಅಲ್ಲ, ಅಲ್ಲಿ ಸದ್ದಾಮ್ ಹುಸೇನ್ನಲ್ಲಿ ಕೆಮಿಕಲ್ ವೆಪನ್ಸ್ ಇದೆ, ಮಿಸೈಲ್ಸ್ ಇದೆ, ಅದನ್ನು ತಿಳ್ಕೊಂಡು ಮಾಡಿಕೊಂಡು ಯುದ್ಧ ಪ್ರಾರಂಭ ಆಯಿತು. ಆವಾಗ ಏನಾಯ್ತು ಕೇಳಿದರೆ, ಒಂದು ರೀತಿಯ ಜನಾಭಿಪ್ರಾಯ ಅಮೆರಿಕ ಅಧ್ಯಕ್ಷನ ವಿರುದ್ಧ ಬಂತು. ಅಮೆರಿಕದಲ್ಲಿ
ನಮ್ಗೆ ಯುದ್ಧ ಬೇಡ ಇತ್ತು, ಇದು ನಮ್ಮ ಕೆಲಸ ಅಲ್ಲ ಅಂತ ಹೇಳಿ ನಮ್ಮ ಸೋಲ್ಜರ್ಸ್ ಹೋಗ್ಬೇಕಾಗತ್ತಂತ. ಕೊನೆಗೆ ಇದೇ ವಿಚಾರ ಅಲ್ಲಿನ ಕಾಂಗ್ರೆಸ್ ಏನಿದೆ ಅಲ್ಲಿನ ಸಂಸತ್ನಲ್ಲಿ ಚರ್ಚೆಗೆ ಬಂತು. ಸಪೋರ್ಟ್ ಮಾಡಿದ್ರು ಯಾಕೆ ಕೇಳಿದ್ರೆ ಅಮೆರಿಕದ ಹಿತದೃಷ್ಟಿ. ಯಾಕೆ ಇನ್ನು ಉದಾಹರಣೆ ಇಲ್ಲಿ ಪುನಃ ನೆನಪಿಸಿದೆ ಕೇಳಿದ್ರೆ, ಇವತ್ತು ನಮ್ಮ ಇಡೀ ಸಂಸತ್ ಏನಿದೆ, ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳಿದ್ದಾರೆ, ಪಕ್ಷಗಳೇನಿದ್ದಾರೆ, ಇವತ್ತು ಒಕ್ಕೋರ್ಲಿಂದ ಸರ್ಕಾರವನ್ನು ಬೆಂಬಲಿಸಬೇಕು, ನಿರ್ಧಾರವನ್ನು ಬೆಂಬಲಿಸಬೇಕಾಗತ್ತೆ. ಹಾಗಂತ ಇನ್ನೊಂದು ಕ್ವಶನ್ ಇದೆ, ಈ ಗೆದ್ದು ಬಂದ ವಿಜಯ ಏನಿದೆ ಅಥವಾ ಸಾಧನೆ ಏನಿದೆ ಇದು ಚುನಾವಣೆಯ ವಿಚಾರ ಆಗಲೇಬಾರದು. ಯಾಕೆ ಕೇಳಿದ್ರೆ ಇದೇನಾಗತ್ತೆ ಮುಂದೆ ಯುದ್ಧಗಳೇ ಅಥವಾ ಇಂಥ ಸಂದರ್ಭಗಳೇ ಚುನಾವಣೆ ವಿಚಾರವಾಗಿ ಮುನ್ನೆಲೆಗೆ ಬರ್ತಾ ಹೋಗುತ್ತೆ ಅಲ್ವಾ, ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಚುನಾವಣೆ ಬರುವಾಗ ಹೀಗೆ ಅಟ್ಯಾಕ್ ಆಗಬಹುದು, ಖಂಡಿತ ಅದು ಆಗಲೇಬಾರದು, ಮಾಡಿಸಬಹುದು. ಆ ದೃಷ್ಟಿಯಿಂದ ಯುದ್ಧವೇ ಬೇರೆ ಅಥವಾ ಅಂತಾರಾಷ್ಟ್ರೀಯ ಸಂಬಂಧವೇ ಬೇರೆ ಅಂತ ಸೂಕ್ಷ್ಮವಾದ ವಿಚಾರಗಳನ್ನು ಚುನಾವಣೆಯ ನೆಲೆಯಿಂದ ದೂರ ಇರಲೇಬೇಕು. ಯಾವ ಬಾಯಿಂದ ಕೂಡ ನಾವು ಗೆದ್ದು ಬಂದಿದ್ದೇವೆ, ಸರ್ಜಿಕಲ್ ಮಾಡಿದ್ದೇವೆ, ನಾವು ಇಷ್ಟು ಜನರ ಸೈನಿಕ ಪಾಕಿಸ್ತಾನದ ಹೇಳಬಾರದು, ಭಯೋತ್ಪಾದನಾ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದು ನನಗೆ ತೊಂದರೆ ಹೇಳ್ತಾ ಇಲ್ಲ, ಆದರೆ ಯುದ್ಧ ಅಥವಾ ಇಂಥ ಸಂದರ್ಭವನ್ನು ಚುನಾವಣೆಯಲ್ಲಿ ಬಳಸ್ಕೊಳ್ಬಾರ್ದು. ಇವತ್ತೇನ ಖಂಡಿತವಾಗಿ ಬರುತ್ತೆ, ನಾನು ಹೇಳಿದ್ದು ಇವತ್ತಲ್ಲ, ಮುಂದಿನ ನೀವು 2-3 ತಿಂಗಳಲ್ಲಿ ಆಗುವಂಥ ಚುನಾವಣೆ ಉಂಟಲ್ಲ, 1-2 ತಿಂಗಳ ಚುನಾವಣೆಯಲ್ಲಿ ಖಂಡಿತವಾಗಿ ಇದು ಚರ್ಚೆಗೆ ಬಂದೇ ಬರುತ್ತೆ. ಇವರು ಖಂಡಿಸುವ ಬರಬಾರದು, ಅದು ರೂಲಿಂಗ್ ಪಾರ್ಟಿ ಇರ್ಬೋದು, ಅಪೋಸಿಷನ್ ಪಾರ್ಟಿ ಇರ್ಬೋದು, ಅದನ್ನು ವಿಚಾರವನ್ನು ಮುನ್ನೆಲೆ ತರಬಾರದು. ಆಯ್ತಾ, ಇದು ಖಂಡಿತ ನಾನು ಮಾಡುವಂತ. ಸರಿ, ನಾವು ಉಡುಪಿಗೆ ಬರುವ ಈಗ. ಎಸ್, ಉಡುಪಿಯ ಸಾಧಾರಣವಾಗಿ ಅನೇಕ ವರ್ಷದ ಅನುಭವ ನಿಮಗಿದೆ, ಎರಡೂ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಎರಡು ಪಕ್ಷಗಳು, ಈಗ JDS ಕೂಡ ಇದೆ, ರೀಜನಲ್ ಪಾರ್ಟಿ ಆದರೂ ಕೂಡ, ಯಾರು ಆಕಾಂಕ್ಷಿಗಳಿರ್ಬೋದು, ಯಾವ ರೀತಿಯ ಮೈಂಡ್ ಸೆಟ್ ಜನರದ್ದಿದೆ, ಆಕಾಂಕ್ಷಿಗಳದ್ದಿದೆ, ಪಕ್ಷಗಳದ್ದಿದೆ? ಅಂದರೆ ಇಲ್ಲಿ ಎರಡೂ ಪಕ್ಷಗಳಲ್ಲಿ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಅಂತ ಕಾಣುತ್ತೆ. ಒಂದು ನನಗನ್ಸುತ್ತೆ, ಉದಾಹರಣೆಗೆ BJP ಅಂತ ಇಟ್ಕೊಳ್ಳಿ, ಯಾಕೆ ಅಂದರೆ ಆಲ್ರೆಡಿ ಒಂದು ಸಿಟ್ಟಿಂಗ್ MP ಇರುವಂಥ BJP ಈಗ ಶೋಭಾ ಕಾರಂದಲ್ಲಿ ಮುಂದಿದ್ದಾರೆ. ಎಲ್ಲೋ ಮೊದಲ ಹಂತದಲ್ಲಿ ಶೋಭಾ ಅವರು ಕಂಟೆಸ್ಟ್ ಮಾಡ್ತಾ ಇಲ್ಲ, ಬೆಂಗಳೂರು ಕಡೆ ಹುಡುಕ್ತಾ ಇದ್ದಾರೆ ಅಥವಾ ಬೇರೆ ಕಡೆಯಿಂದೆಲ್ಲ ಹುಡುಕ್ತಾ ಇದ್ದಾರೆ, ಇಲ್ಲಿಗೆ ಬರಲಿಕ್ಕಿಲ್ಲ ಅಥವಾ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ, ಇದೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಹೇಳಿದಾಗ ಹೆವಿ ಹೆವಿ ಆಯಿತು, ನಮ್ಮ ಒಬ್ಬ ಮತದಾರ ಹೇಳಿದಾಗೆ ಇದು ತುಂಬ ಹೆವಿ ಆಯಿತು. ಸರಿ, ಒಪ್ಕೊಳ್ತೇನೆ. ಆದರೆ ಚುನಾವಣೆ ಹತ್ತಿರ ಬಂದಾಗ ಶೋಭಾ ಕರಂದ್ಲಾಜೆಯವರು ಕೂಡ ತಾನು ಒಬ್ಬ ಆಕಾಂಕ್ಷಿ ಅನ್ನುವುದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಅಥವಾ ಸಂಘಟನೆಯ ರೂಪದಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದರ ಅರ್ಥ ಏನು? ಗೋ ಬ್ಯಾಕ್ ಸಖತ್ತಾಗಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಕಾರ್ಯಕರ್ತರನ್ನು ಓಲೈಸುವಂಥ ಮತದಾರರು ನಾನು ಇದ್ದೇನೆ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಅದರ ಅರ್ಥ ಏನು ಕೇಳಿದರೆ, BJPಗೆ ಇವರು ಒಂದು ದೊಡ್ಡ ಒಂದು ಆಕಾಂಕ್ಷಿ, ನೋ ಡೌಟ್. ಅಥವಾ ಇನ್ನೊಂದು ನಾವು ಕಾಣ್ತಾ ಇದ್ದೇವೆ, ಇತ್ತೀಚೆಗೆ ಅದು ಕಾಂಗ್ರೆಸ್ಸಿಗೆ ಬಂದಂಥ ಜಯಪ್ರಕಾಶ್ ಹೆಗಡೆಯವರು, 2 ವರ್ಷ ಕಾಂಗ್ರೆಸ್ಸಿನಿಂದ ಅವರು MP ಆದವರು, ಅನಂತರದ ಚುನಾವಣೆ ಸಂದರ್ಭದಲ್ಲಿ ಅವರು ಈ ಪುನಃ MLA ಚುನಾವಣೆ ಸಂದರ್ಭದಲ್ಲಿ BJP ಬಂದರು, ಹಲವಾರು MLAಗಳು ಗೆಲ್ಲಿಕ್ಕೂ ಕೂಡ ಅವರು ಸಾಧಾರಣ ಮಟ್ಟಿಗೆ ಮುನ್ನೆಲೆ ನಿಂತ್ಕೊಂಡು ಸಹಕರಿಸಿದಂಥ ವ್ಯಕ್ತಿ, ಅವರು MLC ಸೀಟ್ ಕೊಟ್ಟು ಕೇಳಿದರು, ಆವಾಗ ಅದು ಶ್ರೀನಿವಾಸ ಪೂಜಾರಿ ಅವರಿಗೆ ಹೋಯಿತು, ಇವರಿಗೆ ಸಿಗಲಿಲ್ಲ. ಸೊ ಮತ್ತೆ ಏನೋ ಇವರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರಂತೆ, ಆಗ ನಿಮ್ಮನ್ನು MP ಸೀಟ್ ಮಾಡ್ಬೋದು ಅಂತ ಇವರಿಗೆ ಹಲವು ಮಾತುಗಳು ಕೇಳಿ ಬರ್ತದೆ. ಹೌದು ಅಲ್ಲ ಬೇರೆ. ಆದರೆ ಏನಾಗ್ತದೆ ಕೇಳಿದರೆ, ಜಯಪ್ರಕಾಶ್ ಹೆಗಡೆಯವರು ಹಿಂದೆ ಅವರು ಒಬ್ಬ ಪಕ್ಷಾತೀತ ವ್ಯಕ್ತಿಯಾಗಿ ಗೆದ್ದು ಬಂದವರು ಮಾತ್ರ ಅಲ್ಲ, 8 ಕ್ಷೇತ್ರಗಳಲ್ಲಿ ಸಾಕಷ್ಟು ಪರಿಚಿತರಾದಂಥ ವ್ಯಕ್ತಿ. ಚಿಕ್ಕಮಗಳೂರು ಇರ್ಬೋದು, ಜನಬಲ ಇದೆ, ಒಬ್ಬ ಉತ್ಸದ್ಯ ರಾಜಕಾರಣಿ ಅನ್ನುವ ಇದೆ, ಒಳ್ಳೆ ಇದೆ ಖಂಡಿತ. ಯಾಕೆ ಕೇಳಿದರೆ, ಒಂದು ವೇಳೆ ಅವರು MP ಆಗಿ ಆಯ್ಕೆ ಆದರೆ ಕೂಡ ಅವರು ಕೇಂದ್ರದಲ್ಲಿ ಸಚಿವರಾಗಬಹುದೆನ್ನುವಂಥ ನಿರೀಕ್ಷೆ ಇಟ್ಟುಕೊಂಡ ಕಾರ್ಯಕರ್ತರು ಇದ್ದಾರೆ, ಜನರು ಇದ್ದಾರೆ, ಕೆಪಾಸಿಟಿ ಕೂಡ ಅವರಿಗೆ ಉಂಟು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಯಾಕೆ ಸ್ಪರ್ಧಿಸಬಾರದು ಅನ್ನುವ ಒಂದು ಮಾತು ಕೂಡ ಅವರಿಂದ ಅಲ್ಲ, ಅಥವಾ ಅವರಿಂದ ಕೂಡ ಬೇರೆ ಕಾರ್ಯಕರ್ತರಿಂದ ಕೂಡ ಬೆಂಬಲಿಗಿಂತ ಕೇಳಿ ಬರ್ತಾ ಇದೆ. ಹಾಗಾದ ಕಾರಣ ಅವರ ಒಂದು ನಾಮಿನೇಷನ್ ಏನಿದೆ ನಾವು ರಿಜೆಕ್ಟ್ ಮಾಡುವಾಗಿಲ್ಲ. ಯಾಕೆ ಕೇಳಿದ್ರೆ ಅದು ಅಪಾಯ ಕೂಡ. ಇನ್ನೊಂದು ಮಾತು ಹೇಳಬೇಕಾಗುತ್ತೆ, ಇನ್ನು ಎಲ್ಲಿಯವರಿಗೆ ಅಂತ ಹೇಳಿದರೆ, ಒಂದು ವೇಳೆ ಜಯಪ್ರಕಾಶ್ ಹೆಗಡೆಯವರಿಗೆ ಸೀಟ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಏನು ವಾಟ್ ನೆಕ್ಸ್ಟ್ ಅಂತ ಪ್ರಾಬ್ಲಮ್. ಇನ್ನು ಕೆಲವರು ಹೇಳ್ತಿದ್ದಾರೆ, ಇಲ್ಲ ಅವರು ಪಕ್ಷಾತೀತರಾಗಿ ನಿಲ್ಬಹುದು ಅಂತ. ಅವಾಗ ಒಂದು ವೇಳೆ ಜಯಪ್ರಕಾಶ್ ಹೆಗಡೆಯವರು ಅವಾಗ BJP ಮತವೇ ಒಡೆಯುತ್ತದೆ ಖಂಡಿತ ಅವರಿಗೆ, ಅವ್ರದ್ದೇ ಇವನು ಕಾಂಗ್ರೆಸ್ಸಿಂದು ಓಟು ಬರುತ್ತೆ ಅವರಿಗೆ, BJPಯಿಂದ ಕೆಲವು ಓಟು ಬರುತ್ತೆ, ಆದರೂ ಗೆಲ್ಲುವ ಮಾರ್ಜಿನ್ ಹತ್ರ ಬರುತ್ತೆ ಇಲ್ಲ ಗೊತ್ತಲ್ಲ. ಅಂತೂ ಅವರಿಗೆ ಕೆಲವು ಲಕ್ಷ ಓಟುಗಳನ್ನು ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿಯವರು. ಆಗ ಎರಡು ಅಭ್ಯರ್ಥಿಗಳು, ಎರಡು ಪಕ್ಷದ ನಿಂತ ಅಭ್ಯರ್ಥಿಗಳು ನಮಗೆ ನೋಟಾ ಬಂದುಬಿಟ್ರೆ, ನನ್ನೊಬ್ದು ಯಾವ ಒಂದು ಬಂದುಬಿಟ್ರೆ, ಕಾಂಗ್ರೆಸ್ ನಿಂತಿದ್ದಾರೆ ಇವರು ಬೇಡ, BJP ನಿಂತಿದ್ದಾರೆ ಇವರು ಬೇಡ, ಅಟ್ ಲೀಸ್ಟ್ ಈ ಒಬ್ಬ ಅಭ್ಯರ್ಥಿ ಆಗ್ಬೋದು, ಗೆದ್ದು ಬಂದರೂ ಆಶ್ಚರ್ಯ ಇಲ್ಲ, ಆಶ್ಚರ್ಯ ಇಲ್ಲ. ಮತ್ತೆ ಪುನಃ ಇನ್ನೊಂದು ಇತಿಹಾಸ ಅವರು ಬರೆದ್ಬೋದು, ಉಡುಪಿ ಚಿಕ್ಕಮಗಳೂರಿನಲ್ಲಿ ಪಕ್ಷಾತೀತ ವ್ಯಕ್ತಿಯಾಗಿ ಬಂದರೂ ಬರಲಿಕ್ಕೆ ಸಾಧ್ಯತೆ ಉಂಟು, ಇಲ್ಲ ಅಂತ ಏನಿಲ್ಲ. ಆದರಷ್ಟೇ ಇದು BJPಗೆ ದೊಡ್ಡ ಇನ್ನೊಂದು ಪ್ರಶ್ನಾರ್ಥಕ ಚಿಹ್ನೆ, ಇವರು ಬಿಡಬೇಕಾ ಹಿಡಬೇಕಂತ ಹೇಳಿ. ಅಥವಾ ಇವರು ಒಂದು ವೇಳೆ BJP ಕೊಡಲಿಲ್ಲ, JDS ಅಥವಾ ಕಾಂಗ್ರೆಸ್ ಇವರನ್ನು ಒಲವು ತೋರಿಸಿ ಇವರನ್ನ ಆಯ್ಕೆ ಮಾಡಿಬಿಟ್ರೆ, ಅದು ಸಾಧ್ಯತೆ ಉಂಟು. ಈ ಹಿನ್ನೆಲೆಯಲ್ಲಿ ಎಲ್ಲ ದೃಷ್ಟಿಯಿಂದ ಜಯಪ್ರಕಾಶ್ ಹೆಗಡೆಯವರು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನಮ್ಮ ಎದುರು ನಿಲ್ತಾರೆ.
ಇದು ಒಂದು. ಇನ್ನು ಹೇಳಿದಾಗ ಬಿ ಜೆ ಪಿಯಲ್ಲಿ ಹಲವಾರು ಇದ್ದಾರೆ, ಸಾಧಾರಣ ಮಟ್ಟಿಗೆ ಆ ಪಕ್ಷದ ಜಿಲ್ಲಾಧ್ಯಕ್ಷರು ಇದ್ದಾರೆ, ಅಥವಾ ಇಲ್ಲಿ ಕೊಡುವಂಥ ಯಶಪಾಲ್ ಸುಗಾರ್ಡ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅಥವಾ ಇನ್ನು ಹಲವಾರು ಇದ್ದಾರೆ, ವಿಲಾಸ್ ನಾಯ್ಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಹಲವಾರು ವಿಚಾರಗಳು ಕೂಡ ಎಸ್ ಮಠ ರತ್ನಾಕರ ಹೆಗಡೆ ಇರ್ಬೋದು, ಇವರೆಲ್ಲ ಹೆಸರುಗಳು ಏನಾಗಿದೆ ಕೇಳಿ ಬರ್ತಾ ಇದೆ. ಅಥವಾ ತೀರ್ಥಹಳ್ಳಿ ಕ್ಷೇತ್ರದಿಂದ ಗೆದ್ದಂಥ ಎಂ ಪಿ ಎಮ್ ಎಲ್ ಎ ಇದ್ದಾರೆ, ಅವ್ರ ಹೆಸರು ಬರ್ತದೆ, ಅಥವಾ ಇಲ್ಲಿ ವಿಲಾಸ್ ನಾಯ್ಕರು ತೋರಿಸ್ತಾ ಇದ್ದೀವಿ ನಾವು, ಎಲ್ಲ ಹೆಸರುಗಳು ಇದೆ. ಅಂದರೆ ಎಲ್ಲರೂ ಆಕಾಂಕ್ಷೆಗಳೇ. ನನಗನ್ಸುತ್ತೆ ಇವ್ರು ಯಾಕೆ ಈ ತಮ್ಮ ಈಗಲೇ ಕಾಯಿನ್ ಮೂವ್ ಮಾಡ್ತಾರೆ ಅಂತ ಕೇಳ್ಬೋದು. ನೋಡಿ, ಈ ಯಂಗ್ಸ್ಟರ್ಸ್ ಇದ್ದಾರೆ, ಇವರು ದೇರ್ ಆಲ್ ಯಂಗ್ಸ್ಟರ್ಸ್. ನನಗನ್ಸುತ್ತೆ ಈಗ ಮೂವ್ ಮಾಡಿದರೆ ಸದ್ಯ ಮುಂದಾದರೂ ಸಿಗಬಹುದಲ್ಲ. ಸರಿ, ನಡಿ, ಅದು ಸ್ಟ್ರಾಟಜಿ. ಇವತ್ತು ನಮಗೆ ನೀವು ಕೊಡದೇ ಇರಬಹುದು, ಆದರೆ ನಾವೊಂದು ಒಂದು ಕಾಯಿನ್ ಹಾಕಿದ್ದೇವೆ ಇವತ್ತಲ್ಲ, ನಾಳೆ ನಮಗೊಂದು ಆಕಾಂಕ್ಷಿಗಳು ಪ್ರಧಾನ ವೇದಿಕೆ ಬರಲಿಕ್ಕೆ ಇದು ಒಂದು ಸಜ್ಜಿಕೆ, ವೇದಿಕೆ ಸಜ್ಜಿಕೆ ಸಜ್ಜೆ ಮಾಡುವಂಥ ಒಂದು ಕ್ರಮ. ಏನು ಉದಯಕುಮಾರ್ ಶೆಟ್ಟರ ಇದು ಕೂಡ ಕೇಳಿ ಬರ್ತಾ ಇದೆ ಅಂದರೆ ಯಾಕೆ ಕೇಳಿ, ಇದೆಲ್ಲವೂ ಕೂಡ ಇವರು ಎಲ್ಲರೂ ಸೀಟ್ ಸಿಗುತ್ತೆ ಅಂತ ಅರ್ಥ ಅಲ್ಲ. ಒಂದು ಏನು ಹೇಳ್ತೇನೆ, ಒಂದು ನನಗನ್ಸುತ್ತೆ ಸೀಟು ಹಂಚುವಾಗ ಇಡೀ ಎರಡು ಜಿಲ್ಲೆಗಳ ಒಂದು ಪರಿಚಿತರಾದಂಥ ಮತ್ತು ಸಾಧನೆ ಬಲ್ಲಂಥ ವ್ಯಕ್ತಿಗಳೇ ಹೆಚ್ಚು ಪೂರಕವಾಗಿ ನಿಲ್ತಾರೆ ಅಂತ ಅನಿಸುತ್ತೆ. ಸರಿ, ಕಾಂಗ್ರೆಸ್ ಬಂದರೆ, ಕಾಂಗ್ರೆಸ್ಸಿಗೆ ಬಂದಾಗ ಕೂಡ ನೀವು ಕಾಂಗ್ರೆಸ್ನಲ್ಲಿ ಕೂಡ ಏನಾಗಿದೆ ಕೇಳಿದರೆ, ಒಂದು ವರ್ಷದಲ್ಲಿ ಕಾಂಗ್ರೆಸ್ಸಿಗೆ ಅಭ್ಯರ್ಥಿಗಳಿಲ್ಲ ಅನ್ನೋ ಸ್ಥಿತಿಯಲ್ಲಿ ಬಂತು. ಯಾಕೆ ಕೇಳಿದರೆ ಈ ಕಡೆ ಆಕಾಂಕ್ಷಿ ಇದ್ದಾರೆ ಹಿಂದೆ ಸಾಕಷ್ಟು ವರ್ಷಗಳ ಕಾಲ ಸುದೀರ್ಘ ಕಾಲ ಎಂ ಪಿ ಆಗಿದ್ದಂಥ ಆಸ್ಕರ್ ಫರ್ನಾಂಡಿಸ್ ಅವರು ಇದ್ದಾರೆ, ಅವರು ಬರ್ತಾರ ಬೇರೆ, ಆದರೆ ಆಸ್ಕರ್ ಒಬ್ಬ ಈ ಪ್ರದೇಶದ ನಾಯಕರವ್ರು, ಅದರ ನೋ ಡೌಟ್ ಇನ್ ದ್ಯಾಟ್ ಅಲ್ವಾ. ಅವರು ಕೂಡ ರಾಜ್ಯಸಭೆಗೆ ಹೋಗ್ತಾರೆ, ಅಥವಾ ಈ ಪ್ರಾದೇಶಿಕ ರಾಜ್ಯಗಳಿಂದ ದೂರ ಇದ್ರು ಅಂತ ಹೇಳಿ ಪುನಃ ಈಗ ನಾವು ಪ್ರಚಾರ ಮಾಡ್ಬೇಕಂತ. ಹೌದು, ನೀವು ಹೇಳ್ದಾಗೆ ಅದು ಹೌದು. ರಾಜ್ಯಸಭೆಯಿಂದ ಅಂದ್ರೆ ಒಂದು ಒಬ್ಬ ಕಿಂಗ್ ಮೇಕರ್, ಹೌದು, ಒಬ್ಬ ಎಲ್ಲೇ ಇರ್ಲಿ ಅವರು ಒಬ್ಬ ಕಿಂಗ್ ಮೇಕರ್, ಯಾರು ಅಭ್ಯರ್ಥಿ ಆಗ್ಬೇಕಂತ ಘೋಷಿಸುವಂತ ಸಾಮರ್ಥ್ಯ ಇರುವಂತ ವ್ಯಕ್ತಿ ಅವರು, ನಾವು ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಅಥವಾ ವಿನಯ್ಕುಮಾರ್ ಸರ್ಕೇರು ಇದ್ದಾರೆ, ಸರಿ, ಕಾಪು ಕ್ಷೇತ್ರದ ಸೋತವರು, ಅಥವಾ ಹಿಂದೆ ಇಲ್ಲಿ ಎಂ ಪಿ ಎಂ ಎಲ್ ಎ ಆಗಿದ್ದವರು, ಎಂ ಪಿ ಆಗಿದ್ದವರು, ಎಂ ಪಿ ಆದವರು, ಆ ಅರ್ಥದಲ್ಲಿ ಅವರು ಕೂಡ ಅವರ ಪರಿಚಿತರು ಕೂಡ ಸುದೀರ್ಘವಾದ ಒಂದು ಫೈಟ್ ಕೊಡುವಂತ ಹಿನ್ನೆಲೆಯಿಂದ ಬಂದವರು. ಅಥವಾ ಈಗ ಪ್ರಮೋದ್ ಮಥುರಾಜರಿದ್ದಾರೆ ಅಲ್ವಾ, ಅಂದ್ರೆ ಸಚಿವರಾಗಿದ್ದವರು, ಉಸ್ತುವಾರಿ ಆಗಿದ್ದವರು, ಕಾಂಗ್ರೆಸ್ಸಿನ ಒಂದು ಗಟ್ಟಿ ಒಬ್ಬ ಕುಳ ಅನ್ನುವ ದೃಷ್ಟಿಯಲ್ಲಿ ಯುವಕರು, ಖಂಡಿತ ಯುವಕರು ಕೂಡ ಯಾಕೆಂದ್ರೆ ಅವ್ರನ್ನ ಬಿಡ್ಲಿಕ್ಕೆ ಆಗೋಲ್ಲ. ಅಥವಾ ನಮ್ಮ ಅಮೃತ್ ಶಣೆ ಅವರು ಇದ್ದಾರೆ, ಒಬ್ಬ ಕಾರ್ಯದರ್ಶಿಯಾಗಿ, ರಾಜ್ಯಮಟ್ಟ ಕಾರ್ಯದರ್ಶಿಯಾಗಿ ಸಾಕಷ್ಟು ಚಾಲನೆಯಲ್ಲಿ ಇರುವಂತ ಅಮೃತ್ ಶಣೆ ಅವರು ಇದ್ದಾರೆ, ವಾಕ್ಚಾತುರ್ಯ ಇದೆ. ನಾನು ಬಿಜೆಪಿ ಎಲ್ಲ ವೀಕ್ನೆಸ್ ಏನಿದೆ ಅನ್ನೋದು ಹೈಲೈಟ್ ಮಾಡಿ ಸಮರ್ಥನೆಯನ್ನು ತೋರಿಸ್ತಾ ಇದ್ದಾರೆ. ಯಾಕೆ ಹೇಳಿ ಇವರೆಲ್ಲರೂ ಕೂಡ ಮುನ್ನೆಲೆಗೆ ಬರುವಂತ ಅಭ್ಯರ್ಥಿಗಳೇ. ಮತ್ತೆ ಪಕ್ಷ ನಿರ್ಧಾರ ಮಾಡುತ್ತೆ ಯಾರಿಗೆ ಕೊಡಬೇಕು ಯಾರು ಬಿಡಬೇಕು ಅನ್ನೋ ಅವರು. ಯಾಕೆ ಗೆಲ್ಲುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಯಾರೇ ಆಗಲಿ, ಖಂಡಿತವಾಗಿ ಎಲ್ಲ ಜಾತಿ ಲೆಕ್ಕಾಚಾರ ಮಾಡ್ತಾರೆ. ನೀವು ಹೇಳಿದಾಗೆ ಇದರ ಮಧ್ಯದಲ್ಲಿ ಇವರ ಅಭ್ಯರ್ಥಿಯ ಸಾಮರ್ಥ್ಯ ಮಾತ್ರ ಅಲ್ಲ, ಇದರ ಜೊತೆಗೆ ಪ್ರಕಾಶ್ ಶೆಟ್ಟಿ ಹೆಸರು ಬಂತು. ಹಾಗೆ ಯಾಕೆ ಕೇಳಿದರೆ, ಒಂದು ವರ್ಷದಲ್ಲಿ ಇವರ ಜಾತಿ ನೆಲೆ ಎಷ್ಟಿದೆ ಎಲ್ಲವೂ ನೋಡ್ತಾರೆ. ಜಾತಿ ಹಿನ್ನೆಲೆ ಏನಿದೆ, ಪ್ರಭಾವ ಎಷ್ಟಿದೆ, ಸಾಧನೆ ಎಷ್ಟಿದೆ, ಸಂಘಟನಾ ಶಕ್ತಿ ಎಷ್ಟಿದೆ, ಹಣಬಲ ಎಷ್ಟಿದೆ, ಎಲ್ಲ ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಕೊಡಲೇಬೇಕಾಗ ಕೊಡ್ತಾರೆ ಖಂಡಿತವಾಗಿ. ಸರಿ, ನಾವು ಒಂದು ವೇಳೆ ಮೈತ್ರಿ ಸರ್ಕಾರದ ಪ್ರಭಾವದಿಂದ ಮೈತ್ರಿ ಅಭ್ಯರ್ಥಿ ಆದ್ರೆ ಯಾರು ಅಂದ್ರೆ ಇಲ್ಲಿ ಮೈತ್ರಿ ಅಭ್ಯರ್ಥಿ ಅಂತ ಹೇಳಿದ್ರೆ ಒಂದು ಹೇಳ್ಬಿಟ್ರಿ, ಜಯಪ್ರಕಾಶ್ ಹೆಗಡೆ ಅನ್ನುವ ಪ್ರಶ್ನೆ ಬಂತು. ಆದ್ರೆ ಒಂದು ಮೈತ್ರಿ ಅನ್ನುವಾಗ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಜೆ ಡಿ ಎಸ್ ಗೆ ಹೆಚ್ಚು ಹೇಳಿಕೊಳ್ಳುವಂತ ಒಂದು ಇದಿಲ್ಲ. ಆದ್ರೆ ಇಲ್ಲಂತ ಅರ್ಥ ಅಲ್ಲ, ಚಿಕ್ಕಮಗಳೂರು ಕಡೆ ಹೋದಾಗ ಕೆಲವು ಜಾತಿ ಓಟುಗಳು ಮತಗಳು ತಂದಾಗಬಹುದು, ಅಥವಾ ಒಂದು ರೀತಿಯ ನೇರವಾಗಿ ಹಣಹಾನಿ ಆಗುತ್ತೆ. ಈಗ ಜೆ ಡಿ ಎಸ್ ನಿಂತರೆ ಏನಾಗುತ್ತೆ, ಕೆಲವು ಸಾವಿರ ಓಟುಗಳು ಬಿಡಬಹುದು, ಆ ಓಟುಗಳು ಕಾಂಗ್ರೆಸ್ಗೆ ಬರುವ ಸಾಧ್ಯತೆ ಇದೆ. ಮಾತ್ರ ಅಲ್ಲಿ ಎಲ್ಲೂ ಜಾತಿ ಲೆಕ್ಕಾಚಾರಗಳು ಬರಬಹುದು. ಪ್ರಸ್ತುತ ಮುಖ್ಯಮಂತ್ರಿಗಳು ಅದೇ ಪಕ್ಷದವರಾದ ಕಾರಣ ಸ್ವಲ್ಪ ಮಟ್ಟಿನ ಹೆಚ್ಚಿನ ಒತ್ತಾಸೆಗಳು ಬರಬಹುದು. ಆದರೆ ಮೈತ್ರಿ ಹೆಚ್ಚೇನು ಪರಿಣಾಮ ಆಗೋದಿಲ್ಲ. ಮೊದಲಿಂದ ಕೂಡ ಈ ಉಡುಪಿ ಚಿಕ್ಕಮಗಳೂರಿನ ನೇರ ಹಣಹಾನಿ ಬಿಜೆಪಿ ಕಾಂಗ್ರೆಸ್ನೇ ಇದ್ದಿದ್ದು, ಮತ್ತು ಕೆಲವು ಅಲೆಗಳು ಇಲ್ಲಿ ಹೆಚ್ಚು ಕೌಂಟ್ ಆಗಿದ್ದು ಕಾಣ್ತಾ ಹೋಗುತ್ತೆ. ಸರಿ, ಮೈತ್ರಿ ಆದರೆ ಸ್ವಲ್ಪ ಮಟ್ಟಿನ ಟಫ್ ಫೈಟ್ ಆಗ್ಬೋದು, ಖಂಡಿತವಾಗಿ ಟಫ್ ಫೈಟ್ ಆಗಿ ಆಗುತ್ತೆ. ಸರಿ, ಈಗ ರಾಷ್ಟ್ರವ್ಯಾಪಿ ಮಾತನಾಡೋದಾದರೆ, ರಾಷ್ಟ್ರವ್ಯಾಪಿಯಲ್ಲಿ ಮಾತನಾಡೋದ್ರೆ, ಒಂದು ಕಾಲದಲ್ಲಿ ಮೋದಿ ಅಲೆ ಇತ್ತು, ಒಂದು ಕಾಲದಲ್ಲಿ ಹಿಂದುತ್ವ ಅಲೆ ಇತ್ತು. ಈಗ ಅದು ಅಲೆ ನಾವು ಪಂಚರಾಜ್ಯಗಳ ಚುನಾವಣೆಯ ಒಂದು ಫಲಿತಾಂಶದಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ. ಅವರು ಅಥವಾ ನಾವು ಯೋಚಿಸುವ ಮಟ್ಟಿಗೆ ಮತದಾರರು ಬಜಿ ಇದು ಅಲ್ಲ, ಮೂರ್ಖರಲ್ಲ, ಯಾರು ಕೂಡ ಯಾವಾಗಲೂ ಕೂಡ ಮತದಾರರನ್ನ ಮೂರ್ಖ ಮಾಡಲಿಕ್ಕೆ ಆಗುವುದಿಲ್ಲ. ಸ್ವಲ್ಪ ಜಾಗೃತಿ ಅವರಲ್ಲಿ ಕೂಡ ಬಂದಿದೆ, ಯಾಕಂದ್ರೆ ಅಂತಿಮ ಆಯ್ಕೆ ಮತದಾರದೇ. ಹೇಗಿರ್ಬೋದು ರಾಷ್ಟ್ರವ್ಯಾಪ್ತಿ ಅಂದ್ರೆ, ನನಗನ್ಸುತ್ತೆ ನೀವು ಪಂಚರಾಜ್ಯ ಚುನಾವಣೆಯನ್ನು ಲೋಕಸಭೆ ಚುನಾವಣೆಗೂ ನೇರವಾಗಿ ತುಲನೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದ್ರೆ ಪಂಚರಾಜ್ಯ ಚುನಾವಣೆಯಲ್ಲಿ ಅದು ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಅಂತ ಪ್ರದೇಶಗಳಲ್ಲಿ ಬಿಜೆಪಿ ಸೋತಿದ್ದು ಕಾರಣ ಸ್ಥಳೀಯ ಒಂದು ಆಂಟಿ ಇನ್ಕಂಬೆನ್ಸಿ ಇತ್ತು, ಅಲ್ಲಿ ಆಡಳಿತ ವಿರೋಧಿ ಸಾಕಷ್ಟು ಇತ್ತು, ಸೋತರು. ಸಾಕಷ್ಟು ವರ್ಷದ ಆಡಳಿತದಲ್ಲಿ ಕೂಡ ಇದ್ರು ಸೋತರು ಅದು. ಆವಾಗ ಜನ ಅಲ್ಲಿ ಹೇಳ್ತಿದ್ರಂತೆ, ನಾವು ಮೋದಿ ವಿರುದ್ಧವಾಗಿ ಹಾಕಿದ್ದಲ್ಲ, ಅಲ್ಲಿನ ಸ್ಥಳೀಯ ನಾಯಕರ ವಿರುದ್ಧ ಹಾಕಿದ್ದು ಅಂತ ಹೇಳಿದರು.
ಇಲ್ಲಿ ಕೂಡ ಏನಾಗ್ತಿದೆ ಕೇಳಿದ್ರೆ, ಇವತ್ತು ಒಂದು ಅರ್ಥದಲ್ಲಿ ಇಡೀ ರಾಷ್ಟ್ರವ್ಯಾಪಿಯಾಗಿ ಮೋದಿಯ ಬಗ್ಗೆ ಒಂದು ಅಭಿಪ್ರಾಯ ಇದೆ. ಇವತ್ತು ಬಿಜೆಪಿಗೆ ಅಭಿಪ್ರಾಯ ಇಲ್ಲ, ನಾನು ನಿಮಗೆ ನೇರವಾಗಿ ಹೇಳಬೇಕಾದ್ರೆ ಇವತ್ತು ಪಕ್ಷದವರು ಕೂಡ ಓಟ್ ಹಾಕಿದ್ರು ಯಾರಿಗೆ ಕೇಳ್ತಾರೆ? ಮೋದಿ ಹೆಸರನ್ನು ಕೇಳ್ತಾ ಇದ್ದಾರೆ, ಬಿಜೆಪಿ ಓಟ್ ಹಾಕಿ ಅಂತ ಯಾರೂ ಕೇಳ್ತಾ ಇಲ್ಲ ಅಲ್ವಾ. ಅರ್ಥದಲ್ಲಿ ಪೂರ್ತಿಯಾಗಿ ಮೋದಿ ಅಲೆ ಇಲ್ಲ ಅಂತ ಹೇಳಲಿಕ್ಕಾಗೋಲ್ಲ. ಆ ಪ್ರಮಾಣದಲ್ಲಿ ಒಂದು ಮತ್ತೊಮ್ಮೆ ಮೋದಿ, ಎಸ್ ಮತ್ತೊಮ್ಮೆ ಮೋದಿ ಅನ್ನುವ ಘೋಷಣೆ ಕೊಡಿದೆ. ಮಾತ್ರ ಅಲ್ಲಿ ನೋಡಿ, ಇವತ್ತು ಈ ಎಲ್ಲ ಪಕ್ಷಗಳಿದ್ದಾವಲ್ಲ, ಪ್ರಾದೇಶಿಕ ಪಕ್ಷಗಳು ಎಲ್ಲ ಒಟ್ಟಾಗ್ತಾ ಇದ್ದೇವಲ್ಲ ಮಹಾಗಠಬಂಧನ, ಇದೆಲ್ಲ ಆಗುದು ಯಾಕೆ ಕೇಳಿದ್ರೆ ಮೋದಿ ವಿರುದ್ಧ. ಇವರಿಗೂ ಕೂಡ ಹೆದರಿಕೆ ಪ್ರಾರಂಭ ಆಗಿದೆ. ಈ ಮೋದಿ ಎಲ್ಲಾದರೂ ಹೊಸ ಚಾಲಕ ಮಾಡ್ತಾರೋ ಅಥವಾ ಹೊಸ ಒಂದು ಅಧ್ಯಾಯ ಪ್ರಾರಂಭ ಮಾಡ್ತಾರೋ, ಇವರನ್ನು ಹೇಗೆ ಮಣಿಸುವುದು ಅನ್ನುವುದೇ ಇವರು, ಇದು ಬಿಜೆಪಿ ಮಣಿಸುವುದಲ್ಲ, ಮೋದಿಯನ್ನು ಹೇಗೆ ಕಟ್ಟಿ ಹಾಕಬಹುದಂತ. ಪಶ್ಚಿಮ ಬಂಗಾಳದಲ್ಲಿ ಆದದ್ದು ಕೂಡ ಒಂದು ಅಚಾತುರ್ಯ. ಎಸ್ ಖಂಡಿತ, ಪ್ರಮುಖ ರಾಷ್ಟ್ರದ ಪಕ್ಷದ ನಾಯಕರಿಗೆ ಇಳಿಲಿಕ್ಕೆ ಅವಕಾಶ ಇಲ್ಲ, ಇಲ್ಲ ಇಲ್ಲ. ಹೌದು, ಆ ದೃಷ್ಟಿಯಿಂದ ಮೋದಿ ಅಲೆ ಇಲ್ಲ ಅಂತ ಹೇಳಿಕ್ ಆಗೋಲ್ಲ. ಇವನ್ನು ಪ್ರತಿಯೊಂದು ಪಕ್ಷಗಳಿಗೂ ಮೋದಿಯ ಬಗ್ಗೆ ಹೆದರಿಕೆ ಇದೆ. ಹಾಗಂತ ಇನ್ನೊಂದು ನಾನು ಹೇಳ್ತೇನೆ, ಮೋದಿ ಅಥವಾ ಬಿಜೆಪಿ ಪ್ರತಿಯೊಂದಕ್ಕೂ ಕೂಡ ಮೋದಿಯನ್ನೇ ನಂಬಿಕೊಂಡ್ರೆ ಅಪಾಯ ಉಂಟು. ಸರಿ, ಅಭ್ಯರ್ಥಿ ಆಯ್ಕೆಯಲ್ಲಿ ಕೂಡ ಗಮನ ಹರಿಸಲೇಬೇಕಾಗತ್ತೆ. ಮೋದಿ ಅಲೆ ಎಷ್ಟು ಮಟ್ಟಿಗೆ ಕೌಂಟ್ ಆಗ್ಬೋದು? ಆಗಲೇ ಹೇಳಿದೆ, 5-10% ಮಾತ್ರ, 5-10% ಒಳಗೆ ಮಾತ್ರ, ಪೂರ್ತಿ 90% ಮೋದಿಯಿಂದ ಆಗತ್ತೆ ಅಂತ ಹೇಳಲಿಕ್ಕೂ ಆಗೋಲ್ಲ. ಯಾಕೆ ಕೇಳಿದ್ರೆ ಸ್ಥಳೀಯವಾದ ಸಮಸ್ಯೆಗಳು ಬೇರೆ. ವಿರಾಟ್ ಕೊಹ್ಲಿ ಆಡಿದ್ರೆ ಮಾತ್ರ ಆಗೋದಿಲ್ಲ. ನೀವು ಹೇಳೋದು ವೆರಿ ಗುಡ್ ಎಕ್ಸಾಂಪಲ್. ಒಬ್ಬ ವಿರಾಟ್ ಕೊಹ್ಲಿ ಆಡಿದ್ರೆ ಆಗೋದಿಲ್ಲ, ಎಲ್ಲರೂ ಆಡ್ಬೇಕಾಗತ್ತೆ, ಅವರವರ ಸಾಮರ್ಥ್ಯವನ್ನು ತೋರಿಸಬೇಕಾಗುತ್ತೆ, ಆಗ ಮಾತ್ರ ಬಿಜೆಪಿ ಗೆದ್ದು ಬರ್ಲಿಕ್ಕೆ ಆಗತ್ತೆ. ಸುಲಭ ಇಲ್ಲ. ಇದು ಇತ್ತೀಚಿನ ಸಮೀಕ್ಷೆಗಳು ಬಂದಾಗ ಕೂಡ, ರಾಷ್ಟ್ರವ್ಯಾಪಿ ಸಮೀಕ್ಷೆ ಬಂದಾಗ ಕೂಡ, ನೇರವಾದ ಫೈಲ್ ಹತ್ರ ಇದೆ, ಮೊದಲಷ್ಟು ಒಂದು ಬಹುಮತ ಬರ್ತದೆ ಅಂತ ಹೇಳಲಿಕ್ಕೂ ಆಗೋಲ್ಲ. ಈ ರೀತಿಯ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅದು ಬಿಜೆಪಿ ಅನ್ನುವಂಥದ್ದು ತುಂಬ ಜಾಗ್ರತೆಯಿಂದ ಹೆಜ್ಜೆ ಇಡಬೇಕಾಗತ್ತೆ, ಅಭ್ಯರ್ಥಿಯನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಇಲ್ಲದಿದ್ದರೆ ಮೋದಿ ಅಲೆಯಿಂದಲೇ ಬರ್ತೆ ಅಂತ ಹೇಳಿದ್ರೆ ಅದು ಕೂಡ ಕಷ್ಟ ಸಾಧ್ಯ. ಸರಿ, ಈಗ 4.5 ವರ್ಷದಲ್ಲಿ ಸಾಕಷ್ಟು ಭಾರತ ದೇಶ ಕಂಡಿದೆ. ಜಿ ಎಸ್ ಟಿ ಬಂದಿದೆ, ನೋಟು ಬ್ಯಾನ್ ಆಗಿದೆ, ಆಮೇಲೆ ಇತ್ತೀಚಿನ ಘಟನೆ ನಡೆದು ಹೋಗಿದೆ. ಈ ಒಟ್ಟಾರೆ ದೃಷ್ಟಿಯಲ್ಲಿ ಮುಖ್ಯ ವಿಚಾರಗಳನ್ನು ಇಟ್ಕೊಂಡು ನಾವು ಹೋಗ್ತೇವೆ. ಈಗ ಇಲೆಕ್ಷನ್ ಬರುವಾಗ ರಾಮ ರಾಮ, ರಾಮ ಇಲ್ಲ, ಅಯೋಧ್ಯೆ ವಿಚಾರ ಬರುವುದಿಲ್ಲ. ನೋಡಿ, ಈ ಈ ಇಲೆಕ್ಷನ್ನಲ್ಲಿ, ಈ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯ ವಿಚಾರಗಳು ಯಾವುದಿರಬಹುದು ರಾಜಕೀಯ ಪಕ್ಷಗಳಿಂದ? ಅಂದರೆ ಒಂದು ಅನಿಸುತ್ತೆ, ಅವ್ರೇನು ಮಾಡ್ತಾರೆ ಕೇಳಿದೆ, ಉದಾಹರಣೆಗಾಗಿ ರಾಷ್ಟ್ರವ್ಯಾಪಿಯಾಗಿ ಮಾತಾಡುವಾಗ ಬಿಜೆಪಿಗೆ ತನ್ನ ಸಾಧನೆಗಳನ್ನು ಹೇಳ್ಕೊಳ್ಳಿಕ್ಕೆ ಸಾಕಷ್ಟು ವಿಚಾರಗಳಿದೆ. ಇವತ್ತು ನೀವು ಹೇಳಿದಾಗೆ ನೋಟ್ ಬ್ಯಾನ್ ವಿಚಾರವನ್ನು ಎತ್ಕೊಳ್ಬೋದು, ಅಥವಾ ಅಲ್ಲಿ ಕರಪ್ಷನ್ ಎರಾಡಿಕೇಷನ್ ಇರ್ಬೋದು, ಭಯೋತ್ಪಾದನೆ ನಿಲ್ಲಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ಇರ್ಬೋದು, ಅಥವಾ ಜಿ ಎಸ್ ಟಿ ಬಗ್ಗೆ ಸಾಕಷ್ಟು ಇನ್ಕಮ್ ಕೂಡ ಕೇಂದ್ರ ಸರ್ಕಾರ ಬಂದು ರಾಜ್ಯಗಳಿಗೆ ಬಂದು ಅದನ್ನು ವಿಚಾರ ಇಟ್ಕೊಳ್ತಾರೆ. ಆದರೆ ವಿರೋಧ ಪಕ್ಷಗಳಿಗೆ ಏನು ಅಂಥೇಳಿ, ವಿರೋಧ ಪಕ್ಷಗಳಿಗೆ ಮೋದಿಯವರ ವೈಫಲ್ಯವನ್ನು ತೋರಿಸಬೇಕಾಗತ್ತೆ, ವೈಫಲ್ಯವನ್ನು ತೋರಿಸಬೇಕಾಗುತ್ತೆ. ಎಷ್ಟು ಮಟ್ಟಿಗೆ ಯಾವ ರೀತಿ ತೋರಿಸ್ತಾರೆ ಗೊತ್ತಿಲ್ಲ, ಕೆಲವೊಂದು ರೈಫಲ್ ಹಗರಣಗಳನ್ನು ತೋರಿಸ್ಬೋದು, ಅಲ್ಲಿ ಯಾರೋ ಈ ರೀತಿ ಇಟ್ಕೊಳ್ಬೋದು, ಜನರನ್ನು ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ ಒಂದು. ಇನ್ನೊಂದು, ಅದೇ ಕರ್ನಾಟಕ ಬಂದಾಗ ಈ ಬಿಜೆಪಿಯವರು ಏನು ಮಾಡ್ತಾರೆ ಕೇಳಿದರೆ, ಕರ್ನಾಟಕ ಸಮ್ಮಿಶ್ರ ಸರ್ಕಾರದ ಒಂದು ವೈಫಲ್ಯ ಏನಿದೆ ಅದನ್ನೇ ಮುನ್ನೆಲೆ ತರ್ತಾರೆ. ಅವರಲ್ಲಿ ನೋಟ್ ಬ್ಯಾನ್ ತರೋಲ್ಲ ಕರ್ನಾಟಕ ಬರುವಾಗ, ಯಾರು ಬಿಜೆಪಿ, ಬಿಜೆಪಿಯವರು ಏನು ಮಾಡ್ತಾರೆ, ಸ್ಥಳೀಯವಾಗಿ ಆದಂಥ ಸಮ್ಮಿಶ್ರ ಸರ್ಕಾರದ ವೈಫಲ್ಯಗಳೇನಿದೆ ಅಲ್ವಾ, ಇದನ್ನೇ ಹೈಲೈಟ್ ಮಾಡಿ. ಸಾಲ ಮನ್ನೆ ಇರ್ಬೋದು, ದಿನನಿತ್ಯ ಕಚ್ಚಾಟ ಇರ್ಬೋದು, ಅಥವಾ ಕಚ್ಚಾಟಗಳು ಇರ್ಬೋದು, ಅಥವಾ ರಿಸೋರ್ಟ್ ರಾಜಕೀಯ ಇರ್ಬೋದು, ಇದನ್ನೇ ಇಟ್ಟುಕೊಂಡು ಇಲ್ಲಿ ಕಟ್ಟಿ ಹಾಕ್ಲಿಕ್ಕೆ ನೋಡ್ತಾರೆ. ಅಂದ್ರೆ ಅರ್ಥ ಏನು ಕೇಳಿದ್ರೆ, ಈ ಬಾರಿಯ ಒಂದು ಚುನಾವಣೆಯ ಇಶ್ಯೂಸ್ಗಳು ವೈವಿಧ್ಯಪೂರ್ಣ ಆಗಿರುತ್ತೆ ಅಂತ ಅನಿಸುತ್ತೆ ಒಂದು ರೀತಿಯಲ್ಲಿ. ಮತ್ತೊಂದು, ಇನ್ನೊಂದು ಹೊಸ ಟ್ರೆಂಡ್ ಮಾಡಿದ್ದಾರೆ. ಏನು ಕೇಳಿದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಯವರ ಒಂದು ವರ್ಚಸ್ಸು ಏನಿದೆ ಅದು ಆಗಿದೆ, ಅಥವಾ ಇತ್ತೀಚಿನಾದಂಥ ವಿದ್ಯಮಾನಗಳು ಏನಿದೆ, ಇದನ್ನೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗದ ತರದಲ್ಲಿ ಅದನ್ನು ಮುನ್ನೆಲೆ ತರುವಂಥ ಸಾಧ್ಯತೆ ಉಂಟು. ಇದು ವಿಚಾರಗಳು ಒಟ್ಟಾಗಿ ಚರ್ಚೆ ಮಾಡಬಹುದು. ಸರಿ, ಕೊನೆಯ ಒಂದು ನಿಮಿಷ ಇದೆ ಸರ್. ಮತದಾರನಾಗಿ, ನಾನೊಬ್ಬ ಮತದಾರನಾಗಿ, ಖಂಡಿತ ನನ್ನ ಜವಾಬ್ದಾರಿ ಏನು, ನಾನು ಏನು ಕೇಳಬೇಕು, ಯಾವ ಪಕ್ಷದವರು ಏನು ಹೇಳ್ತಾರೆ ಅದರ ಬಗ್ಗೆ ನಾನು ತಲೆ ಅಲ್ಲಾಡಿಸಬೇಕಾ, ಅಥವಾ ನನ್ನದೇ ಏನಾದರೂ ಜವಾಬ್ದಾರಿ ಇದೆ ಈ ಬಗ್ಗೆ? ಖಂಡಿತವಾಗಿ ಒಳ್ಳೆಯ ಒಂದು ಪ್ರಶ್ನೆ ಇದು. ಯಾಕೆ ಕೇಳಿದರೆ, ಪಕ್ಷಗಳು ಏನೇ ಹೇಳಿ, ಆದರೆ ಮತದಾರ ಮಾತ್ರ ತನ್ನ ಇದೊಂದು ಏನಿದೆ ನಿರ್ಧಾರ ಮಾಡುವಾಗ ತುಂಬ ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ನೀವು ಅದಾಗಲೇ ಮೊದಲೇ ಎತ್ಕೊಂಡಿರಿ, ಯಾಕೆ ಕೇಳಿದರೆ ನಾವು ಜಾತಿ ನೋಡಿ ಧರ್ಮ ನೋಡಿ ಹಾಕುವಂಥದ್ದಲ್ಲ, ಬದಲಾಗಿ ಪಕ್ಷಗಳ ನಿಂತ ಅಭ್ಯರ್ಥಿಗಳೇನಿದ್ದಾರೆ ಅವರ ಸಾಧನೆ ಏನಿದೆ, ವರ್ಚಸ್ ಏನಿದೆ, ಪ್ರಾಮಾಣಿಕತನ ಏನಿದೆ ಅದನ್ನು ನೋಡಿ ಮತ ಹಾಕಬೇಕಾಗತ್ತೆ. ಆಶ್ವಾಸನೆಗಳು ಈಗ ಪ್ರಾರಂಭ ಆಗಿದೆ, ಪ್ರತಿ ಪಕ್ಷಗಳು ಆಶ್ವಾಸನೆಗಳ ಭರವನ್ನೇ ಕೊಡ್ತಾ ಇದ್ದಾವೆ. ಈ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅನ್ನುವುದನ್ನು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇಲ್ಲಿ ಹೇಳ್ತಾರೆ, ಜನರಿಗೆ ಪಕ್ಷಗಳ ಮೇಲಿನ ಒಂದು ಭರವಸೆ ಹೋಗಿದೆ. ಇವತ್ತು ಯಾವ ಪಕ್ಷಗಳು ಐಡಿಯಾಲಜಿಗಳಿಲ್ಲ, ನಮಗೆ ಬೇಕಾಗಿರುವಂತಹದ್ದು ಅಧಿಕಾರ. ಸೊ ನಮಗೆ ಈಗ ಒಬ್ಬ ಮತದಾರರಿಗೆ ಬೇಕಾಗಿರುವಂತಹದ್ದು ಉತ್ತಮ ನಾಯಕ, ಒಬ್ಬ ಪ್ರತಿನಿಧಿ, ಉತ್ತಮ ಸರ್ಕಾರ. ಸರಿ, ಇದರ ಮೇಲೆ
ಕೇಂದ್ರೀಕೃತವಾಗಿಟ್ಟುಕೊಂಡು ನಾವು ಮತವನ್ನು ಚಲಾಯಿಸಬೇಕು ಬಿಟ್ಟರೆ ಯಾವುದೇ ಆಮಿಷ ಅಲೆಗಳಿಗೆ ನಾವು ಬಲಿಯಾಗಬಾರದು ಅನ್ನೋದು ನನ್ನ ಸ್ಪಷ್ಟವಾದ ಒಂದು ಅನಿಸಿಕೆ ಕೂಡ. ಸರಿ, ಸೂರ್ಯನಾಥ್ ಕುಲಕರ್ಣಿ ಅವರೇ ಸಾಕಷ್ಟು ಬಾರಿ ನಮ್ಮೊಂದಿಗೆ ತಮ್ಮ ಅನುಭವವನ್ನು ತಮ್ಮ ಪಾಂಡಿತ್ಯವನ್ನು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಿ. ಬಹಳ ಚೆನ್ನಾಗಿ ಎಲ್ಲ ಪಕ್ಷದವರ ವಿಶ್ಲೇಷಣೆಯನ್ನು ಮಾಡಿ ಉಡುಪಿ, ಚಿಕ್ಕಮಗಳೂರು ಮತ್ತು ರಾಷ್ಟ್ರವ್ಯಾಪಿಯಾಗಿ ಈ ಚುನಾವಣೆ ಎಷ್ಟರ ಮಟ್ಟಿಗೆ ಬರುತ್ತೆ, ಯಾವೆಲ್ಲ ಮುಖ್ಯ ವಿಚಾರಗಳು ಮುಖ್ಯ ಭೂಮಿಕೆಯಲ್ಲಿ ಬರಬಹುದು ಅದನ್ನು ಮನದಟ್ಟು ಮಾಡಿಕೊಂಡಿದ್ದೀರಿ. ಸ್ಟುಡಿಯೋಗೆ ಬಂದು 6 PM ಲೈವ್ನಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಸ್ಟುಡಿಯೋ ಪರವಾಗಿ ತಮಗೆ ನಮಸ್ಕಾರಗಳನ್ನು ಹೇಳ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಮಸ್ಕಾರ.